ಪೂಜೆಗೆ ಅರಿಶಿನ ಕುಂಕುಮ ಎಷ್ಟು ಮುಖ್ಯನೋ ವಾಮಾಚಾರಕ್ಕೆ ಇದ್ದಲು ಮತ್ತು ಕಲ್ಲುಪ್ಪು ಅಷ್ಟೇ ಮುಖ್ಯ. ಇದು ಶಾಮಶ ಬೊಂಬೆ. ಶತ್ರುವಿನ ಪ್ರತಿರೂಪ ಆಗಿರೋ ಈ ಬೊಂಬೆಗೆ ನಾವೇನಾದರೂ ಅವನ ರಕ್ತ, ಅವನ ಉಗುರು ಅಥವಾ ಅವನ ಕೂದಲನ್ನು ಬೊಂಬೆಗೆ ಸ್ಪರ್ಶಿಸಿ ಅಗ್ನಿಗೆ ಆಹುತಿ ಮಾಡಿದರೆ ಶತ್ರು ನಿರ್ನಾಮ ಖಂಡಿತ. ನೀವೆಲ್ಲ ಹೊರಡಿ. नमस्कार. ए, घबराओ मत. तेरा भाई जो लापता हुआ है ना, उसे हमारे गुरुजी ढूंढ के देंगे. वो फोटो दिखाओ ना. ये देखिए. ये लीजिए. बहुत मुश्किल से उसे मैं यहाँ लेके आया हूँ. कैसे भी करके उसे मेरे पक्ष में वशीकरण करके दीजिए. कोई बात नहीं, कोई बात. नहीं, मुझको नहीं मारो. मैं तुम्हारा काम कर दूंगा. बदलो. क्या? डालो. मामूली सा काम है. तुम्हारे भाई को इसने मारा था, तुम्हें इधर वशीकरण करने के लिए लाया था. घर जाओ. ಪ್ರಯೋಗ ಸಫಲ ಆಗಿಲ್ಲ. ಅಗ್ನಿ, ವಾಯು, ಜಲ, ಆಕಾಶ, ಭೂಮಿ, ಪಂಚಭೂತಗಳಿರುವಂತ ಪ್ರಪಂಚ ಇದು. ಪುಣ್ಯ ನದಿಗಳು ಹರಿಯುವಂತ ಜಾಗವಿದು. ಸಾಮಾನ್ಯ ಮನುಷ್ಯರಿಗೆ ಸರಿಯಾಗಿದೆ, ನಮ್ಮಂತ ಮಾಟಗಾರರಿಗೆ ಬೇರೆ ಲೋಕಾನೇ ಬೇಕು.
ಅದ್ಯಾವಲೋಕ ತ್ರಿಶಂಕು ಲೋಕ ಆದರೆ ಅಲ್ಲಿಗೆ ಹೋಗೋದಕ್ಕೆ ತ್ರಿಶಂಕು ಮಣಿ ಬೇಕು ಧಾರಕ ಇಷ್ಟು ವರ್ಷ ತ್ರಿಶಂಕು ಮಣಿಯ ಸುಳಿವು ಹುಡುಕ್ತಾ ಇದ್ದ ನಾನು ಆ ಮಣಿ ಇಲ್ಲದೆ ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಯಶಸ್ವಿ ಆಗ್ತಾ ಇಲ್ಲ ತ್ರಿಶಂಕು ಲೋಕ ಅಂದ್ರೇನು ಆ ಮಣಿ ಅಷ್ಟೊಂದು ಶಕ್ತಿಶಾಲಿನಾ ಈಗ ಮಣಿ ಎಲ್ಲಿದೆ ತ್ರಿಶಂಕು ತ್ರೇತಾಯುಗದಲ್ಲಿ ಬರುವ ಈತ ಇಶ್ವಾಕು ವಂಶದ ರಾಜ ಮರಣ ಹೊಂದದೆ ಸ್ವಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕೆಂಬ ಆಸೆ ಇವನದು ಆತ ವಿಶ್ವಾಮಿತ್ರನನ್ನು ಭೇಟಿಯಾದಾಗ ತನ್ನ ತಪಸ್ಸು ಶಕ್ತಿಯಿಂದ ಕಳಿಸಿಕೊಡುವುದಾಗಿ ಮಾತು ಕೊಡುತ್ತಾರೆ ಆದರೆ ಸ್ವರ್ಗಾಧಿಪತಿಯಾದ ಇಂದ್ರನು ಇದಕ್ಕೆ ಅಡ್ಡಿಪಡಿಸುತ್ತಾನೆ ಇಂದ್ರನಿಗೆ ಬೆಲೆ ಕೊಡದ ವಿಶ್ವಾಮಿತ್ರರು ತ್ರಿಶಂಕುವನ್ನು ಸ್ವರ್ಗದ ಹಾದಿಗೆ ಕಳಿಸಿಕೊಡುತ್ತಾರೆ ಇದಾದ ಬಳಿಕ ತ್ರಿಮೂರ್ತಿಗಳು ಎದುರಾಗಿ ಇದು ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾಗಿದೆ ಎಂದು ತ್ರಿಶಂಕುವನ್ನು ಮಧ್ಯದಾರಿಯಲ್ಲೇ ತಡೆಯುತ್ತಾರೆ ಆಗ ವಿಶ್ವಾಮಿತ್ರರು ತ್ರಿಶಂಕುವಿಗೆ ತನ್ನದೇ ಆದ ಒಂದು ಲೋಕವನ್ನು ಸೃಷ್ಟಿಸುತ್ತಾರೆ ಇತ್ತ ಭೂಮಿಯೂ ಅಲ್ಲದ ಅತ್ತ ಸ್ವರ್ಗವೂ ಅಲ್ಲದ ಆ ಲೋಕವನ್ನ ತ್ರಿಶಂಕು ಸ್ವರ್ಗ ಎಂದು ಕರೆಯುತ್ತಾರೆ ಆದರೆ ದೇವೇಂದ್ರನಿಂದ ಸ್ವರ್ಗದ ಬಾಗಿಲಲ್ಲೇ ಒದೆಯಲ್ಪಟ್ಟ ತ್ರಿಶಂಕು ಆ ಲೋಕವನ್ನ ಅನುಭವಿಸಲು ತಲೆ ಕೆಳಗಾಗಿ ನಿಲ್ಲಬೇಕಾಗುತ್ತದೆ ತನಗಾದ ಮೋಸ ಮತ್ಯಾರಿಗೂ ಆಗಬಾರದೆಂದು ಆ ತ್ರಿಶಂಕು ಮಣಿ ನನ್ನಂತಹ ಮತ್ತೊಬ್ಬ ಶಕ್ತಿಶಾಲಿಗೆ ಸಿಗಲಿ ಎಂದು ಅದನ್ನು ಕೀಲಿ ಕೈಯಾಗಿ ಪರಿವರ್ತಿಸಿ ಮಾಯಾದೇವಿಯ ಸುಪರ್ದಿಗೆ ಒಪ್ಪಿಸುತ್ತಾನೆ ಇತ್ತ ಪುಣ್ಯಭೂಮಿಯಲ್ಲಿ ತಂತ್ರಗಳು ಫಲ ಕೊಡದೆ ಕಂಗೆಟ್ಟ ವಾಮಾಚಾರಿಗಳು ಈ ತ್ರಿಶಂಕು ಲೋಕ ಸಿಕ್ಕರೆ ಅಲ್ಲಿನ ಆವಯವ ಶಕ್ತಿಗಳಿಂದಲೇ ಭೂಮಿಯನ್ನ ವಶ ಮಾಡಿಕೊಳ್ಳಬಹುದೆಂಬ ಆಸೆ ಅವರದು ಈ ಸಾಲಿನಲ್ಲಿ ನಮ್ಮ ತಾರ್ಕ ಮಹಾನ್ ಪ್ರಭಾವಿ ವಾಮಾಚಾರಿ ಈ ಮಣಿಯನ್ನ ಪಡೆಯಲು ಎಷ್ಟೋ ವರ್ಷಗಳಿಂದ ತಪಸ್ಸಿನಂತೆ ಕಾಯುತ್ತಿರುತ್ತಾನೆ ಮಕ್ಕಳನ್ನ ಅಪಹರಿಸಿ ತನ್ನ ಮಂತ್ರಶಕ್ತಿಯಿಂದ ಅವರ ಜೀವಾಂಶವನ್ನು ಪಡೆದು ಮುಪ್ಪು ಆವರಿಸದಂತೆ ತನ್ನ ಪ್ರಬಲ ಶಕ್ತಿಗಳನ್ನ ಕಾಪಾಡಿಕೊಂಡಿರುತ್ತಾನೆ ಆದರೆ ದೈವ ಸಂಭೂತನಾದ ಆ ಬ್ರಹ್ಮ ಜೋಯಿಸ ದಾರ್ಕನಿಗೆ ತ್ರಿಶಂಕು ಮಣಿ ಸಿಗದೇ ಇರೋ ಹಾಗೆ ಕಂಟಕವಾಗಿ ಎದುರಾಗಿದ್ದ ಈಗಲೂ ಕೆಲವರು ಆ ಮಣಿಗೋಸ್ಕರ ವಾಮಾಚಾರ ಮಾಡುತ್ತಿದ್ದಾರೆ ಅಮೆರಿಕಾದಲ್ಲಿ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ಪ್ಯಾರಾಚೂಟ್ ಅಲ್ಲಿ ಬಂದಿಳಿ ಎಂದು so off today oh wait ivathen special december 10th ala andre nim annan birthday nim annan birthday badlu nin mood off day anta maadbekittu siri ninige artha agala what I am undergoing anta again emotional drama nangu helidre artha agutappa yaake avaglu nanninda muchchirtya ನಮ್ಮೂರು ಮಳೆ ಹೊನ್ನೂರು ನೆನೆಸ್ಕೊಂಡ್ರೇನೆ ಮನಸ್ಸು ತಂಪಾಗತ್ತೆ ಆ ಮನೆ ಮಳೆ ಅಲ್ಲಿರೋ ಜನ ನಾವ್ ಯಾವಾಗ್ಲೂ ಖುಷಿ ಖುಷಿಯಾಗಿರ್ತಾ ಇದ್ವಿ ನಮ್ ತಾತ ಮುತ್ತಾತ
ಎಲ್ಲರೂ ಆಯುರ್ವೇದದಲ್ಲಿ ಪಂಡಿತರು ಯಾರ್ಗೇನೆ ಕಾಯಿಲೆ ಇದ್ರು ನಮ್ಮ ಮನೆಗೆ ಬರ್ತಾ ಇದ್ರು ಅದೇ ಕೆಲಸನ ನಮ್ಮಣ್ಣ ಮುಂದುವರಿಸಿಕೊಂಡು ಬಂದ್ರು ದುಡ್ಡಿಲ್ಲ ಅಂದ್ರೆ ಈ ಕಾಲದಲ್ಲಿ ರೋಗಿಗಳ ಮುಖ ಕೂಡ ನೋಡಲ್ಲ ಅಂತದ್ರಲ್ಲಿ ನಮ್ಮಣ್ಣಂದು ನಿಸ್ವಾರ್ಥ ಸೇವೆಯಾಗಿತ್ತು ಊರಲ್ಲಿ ಅಣ್ಣ ಅಂದ್ರೆ ತುಂಬಾ ಮರ್ಯಾದೆ ಕೊಡ್ತಾರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾನೆ ಇರ್ತಾರೆ ಅದಕ್ಕೆ ಅನ್ಸುತ್ತೆ ಆ ದೇವರು ಕರುತ್ತೆ ರೋಷ್ಟು ಆಸ್ತಿ ಕೊಟ್ಟಿದ್ದ ನಮ್ಮ ಅತ್ತೆನೂ ಅಷ್ಟೇ ಅಣ್ಣನಿಗೆ ಸರಿಯಾದ ಜೋಡಿ ಎಲ್ಲ ವಿಷಯದಲ್ಲೂ ಅಣ್ಣನಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅತ್ತೆ ಅಂದ್ರೆ ಅವರಿಗೆ ತುಂಬಾ ಇಷ್ಟ ನಮ್ಮ ಅಣ್ಣನ ಮಗ ಕರ್ಣ ಎಲ್ಲರೂ ಅವನನ್ನು ತುಂಬಾ ಇಷ್ಟಪಡ್ತಿದ್ರು ನೋಡಕ್ಕೆ ಎಷ್ಟೇ ಮುದ್ದಾಗಿದ್ರು ಅಷ್ಟೇ ತುಂಟ ನಾನು ಎಲ್ಲೇ ಇದ್ರು ಅತ್ತೆ ಅತ್ತೆ ಅಂತ ಹಿಂದೆನೇ ಬರ್ತಾ ಇದ್ದ ಎಲ್ಲ ಚೆನ್ನಾಗಿದ್ರು ಆ ಮನೆ ಮೇಲೆ ಏನೋ ಒಂದು ಕೆಟ್ಟ ದೃಷ್ಟಿ ಬಿದ್ದಾಗಿತ್ತು ಅವತ್ತೊಂದಿನ ನೀನ್ ನನ್ನ ಮಲಗಿದ್ದಾಗ ನಮ್ಮ ಅಣ್ಣನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗಿದ್ದೆ ಆದ್ರೆ ನಮ್ಮ ಅಣ್ಣನ ಆಯುರ್ವೇದದ ಮುಂದೆ ನನ್ನ ಸರ್ಪ್ರೈಸ್ ವರ್ಕೌಟೇ ಆಗಲಿಲ್ಲ ಅಕ್ಕವರೇ ಬನ್ನಿ ಯಶೋಧ ಅಣ್ಣ ಆಶೀರ್ವಾದ ದೀರ್ಘ ಸುಮಂಗಲಿ ಭವ ದಿಢೀರಂತ ಮಳೆಯಲ್ಲಿ ಬಾವ ಬಂದಿಲ್ವಾ ಇಲ್ಲ ನಾನು ಒಬ್ಳೆ ಬಂದಿದ್ದೀನಿ ಬಾಮ್ಮ ಯಾಕಣ್ಣ ಇಲ್ಲಮ್ಮ ನೀವಿಬ್ಬರು ಬಂದಿದ್ದೀರಾ ಇಲ್ಲ ಅಣ್ಣ ನಾನು ಒಬ್ಳೆ ಬಂದಿರೋದು ನೀನು ನಿನ್ ಹೋಟೆಲಿರೋ ಆ ಕಂದಮ್ಮ ಸುಶೀಲಾ ಆರತಿ ತಟ್ಟೆ ತಗೊಂಡ್ ಬಾ ಬಾಮ್ಮ ಅಂದಾಗೆ ಅಣ್ಣ ಬೆಳಗಾವಿ ದೇವಸ್ಥಾನ ಜಾತ್ರೆಗೆ ಹೋಗ್ಬೇಕು ಅಂತ ಹರಕೆ ಹೊತ್ಕೊಂಡಿದ್ದೆ ಅಣ್ಣ ಹೋಗ್ ಬರ್ಲ ಅದಕ್ಕೇನಂತೆ ಹೋಗ್ ಬಾ ಜಾತ್ರೆಗಾ ಅಪ್ಪ ಅಪ್ಪ ಪ್ಲೀಸ್ ನಾನು ಹೋಗ್ತೀನಿ ಈ ಕರ್ಣ ಬೇಡ ಸುಮ್ಮನಿರು ನೀನ್ ದೊಡ್ಡ ತರ್ಲೆ ಬೆಳಗಾವಿ ತುಂಬಾ ದೂರ ಇದೆ ಹಠ ಮಾಡ್ಬೇಡ ಅಮ್ಮ ಅಮ್ಮ ಹೋಗ್ತೀನಮ್ಮ ಅತ್ತೆ ಅತ್ತೆ ನೀವಾದ್ರೆ ಹೇಳಿ ಅತ್ತೆ ನಾನು ಬರ್ತೀನಿ ಅಣ್ಣ ಅಣ್ಣ ಪ್ಲೀಸ್ ಅವನನ್ನು ಕಳ್ಸಣ ನಾನೇ ಕರ್ಕೊಂಡು ಹೋಗ್ತೀನಿ ಪ್ಲೀಸ್ ಸುಶೀಲಾ ಯಶೋಧ ಜೊತೆ ತಾನೆ ಹೋಗ್ ಬರ್ಲಿ ಅಣ್ಣ ಹೋಗ್ ಬರ್ತೀನಿ ಜಾಗ್ರತೆ ಆಯ್ತಪ್ಪ ಹುಷಾರು ಕರ್ಣ ಕ್ಷಮಿಸೋದು ತುಂಬಾ ಸುಲಭ ಮಗುನ ಕಳ್ಕೊಂಡು ತುಂಬಾ ನೋವು ಅನುಭವಿಸ್ತಾ ಇದ್ದೀವಿ ಯಾರ ಶಾಪನೂ ನಿನ್ ಮಗುಗೆ ತಟ್ಟದೆ ಇರ್ಲಿ ಕರ್ಣ ಸಿಗೋವರೆಗೂ ನಾನು ನನ್ನ ತವರ ಮನೆಗೆ ಕಾಲಿಡಕ್ಕಾಗೋದಿಲ್ಲ
ಇವತ್ತು ಅಣ್ಣನ ಹುಟ್ಟಿದಬ್ಬ ಊರಿನಲ್ಲಿರೋರೆಲ್ಲರೂ ಸೇರಿರ್ತಾರೆ ನನ್ನೊಬ್ಬಳನ್ನ ಬಿಟ್ಟು ನಾನು ಮಾಡಿದ ತಪ್ಪಿಗೆ ಅಣ್ಣನನ್ನ ನೆನೆಸ್ಕೊತಾನೋ ಇಲ್ವೋ ಅದು ಗೊತ್ತಿಲ್ಲ ಕೆಲವರಿಗೆ ತೌರೇ ಇರೋದಿಲ್ಲ ಆದರೆ ನನಗೆ ತೌರೇ ಇದ್ದು ಹೋಗೋದಕ್ಕಾಗೋದಿಲ್ಲ ಕಳೆದೋಗಿರೋ ಕರ್ಣನ್ನ ಹುಡುಕಿದ್ರಾಯ್ತು ಸಿರಿ ಕರ್ಣ ಎಲ್ಲಿದ್ದಾನೆ ಹೇಗಿದ್ದಾನೆ ಬದುಕಿದನೋ ಸತ್ತಿದನೋ ಅಂತಾನೂ ನನಗೆ ಗೊತ್ತಿಲ್ಲ ಕರ್ಣ ಏನಾದರೂ ನನ್ನ ಎದುರಿಗೆ ಬಂದು ನಿಂತ್ಕೊಂಡ್ರೆ ಅವನೇ ಕರ್ಣ ಅಂತ ನನಗೆ ಗೊತ್ತು ಆಗೋದಿಲ್ಲ ಅದೇ ತಾನೇ ನಮ್ಮ ಪ್ಲಸ್ ಪಾಯಿಂಟ್ ಯಾರೋ ಒಬ್ಬನ ಕರ್ಕೊಂಡು ಬಂದು ಅವನನ್ನೇ ಕರ್ಣ ಅಂತ ನಂಬಿಸಿದ್ರಾಯ್ತು ಕಮ್ ಆನ್ ಸಿರಿ ನಮ್ಮಣ್ಣ ಆಯುರ್ವೇದದ ಪಂಡಿತ ಅವನು ನಿನ್ನನ್ನ ನೋಡಿಲ್ಲ ನೀನೇನಾದರೂ ಅವನ ಎದುರಿಗೆ ಹೋಗಿ ನಿಂತ್ಕೊಂಡ್ರೆ ನೀನೇ ನನ್ನ ಮಗಳು ಅಂತ ಕಂಡುಹಿಡಿತಾನೆ ಅಂಥದ್ರಲ್ಲಿ ಯಾವನ್ನೋ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಇವನೇ ಕರ್ಣ ಅಂದ್ರೆ ಅವನ್ ನಂಬಿಡ್ತಾನ ಮಾ ನೀನ್ ನೋಡ್ತಾ ಇರು ಆ ಮನೆಗೆ ಕರ್ಣನ್ ಕೊಡ್ತೀನಿ ನಿಂಗೆ ನಿನ್ ತವರನ್ ವಾಪಸ್ ಕೊಡ್ತೀನಿ ಅವಂತರ ಕರ್ಣ ಎಲ್ಲಿರ್ತಾನೆ ಇನ್ನೆಲ್ಲಿರ್ತಾನೆ ಕೌರವರ ಆಸ್ಥಾನದಲ್ಲಿರ್ತಾನೆ ಗುರು ಹೇಳಿದ ನಂತರ ಮಾಡುವವನು ಅರ್ಜುನ ಗುರು ಹೇಳುವುದಕ್ಕೂ ಮೊದಲೇ ಮಾಡುವವನು ಈ ಕರ್ಣ ಓಹೋ ಈ ಸೂತಪುತ್ರನೊಂದಿಗೆ ಆ ಕ್ಷತ್ರಿಯ ಅರ್ಜುನ ಸೆಣಸುವನೇ ಸೂತಪುತ್ರ 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 ಸೂತಪುತ್ರನಾದರೂ ಪರಾಕ್ರಮಿ ಅಲ್ಲವೇ ಜೂನಿಯರ್ ಆರ್ಟಿಸ್ಟ್ ತಿರುಗ್ನೋಬೇಡ ನಿನ್ನ ಮುಖ ಕಾಣುತ್ತೆ ಅಂತ ಹೇಳಿ ನಾನು ಸಾರಿ ಸರ್ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟಿದೆ ಆದ್ರೂ ಚೆನ್ನಾಗಿ ಮಾಡಿದೆ ಅಲ್ವಾ ಸರ್ ಯಾವನ್ರಿ ಅವನು ಇರಿಟೇಷನ್ ಅಲ್ಲ ಮೈಕ್ ಇದ್ಕೊಳ್ರಿ ಅವನ ಹತ್ರ ಇವತ್ತು ಪೇಮೆಂಟ್ ಕಟ್ಕೊಳ್ರಿ ಅವನು ಯೋ ಕೊಡಯ್ಯ ಇಲ್ಲಿ ಯಾಕೆ ಬಂದ್ಮೂರು ಹೋಗೋದ ಇಲ್ಲ ನಿನ್ನ ಮನೆಗೆ ಹೋಗೋದು ಓಕೆ ಸರಿಯಾಗಿ ಹಿಡಿಯೋ ರೆಡಿ ಕ್ಯಾಮರಾಮನ್ ಆಕ್ಷನ್ ಸೂತಪುತ್ರ ಸೂತಪುತ್ರ ಸೂತಪುತ್ರನಾದರೂ ಪರಾಕ್ರಮಿಯಲ್ಲವೇ ಕಟ್ ಇಟ್ ಸೂಪರ್ ಸರ್ ಅಯ್ಯೋ ಅವಾಗಿಂದ ಫೋನ್ ಹುಡ್ಕೋತಿತ್ತು ಹಲೋ ಏ ಮುತ್ಕ ಎಲ್ಲಿ ನೋಡ್ತಿದ್ಯಾ ಅಂತ ಗೊತ್ತಾಯ್ತು ಶಾಟ್ ಮುಗಿತು ಆ ಕಡೆ ತಿರಿಕ ಬಂದೆ ಸರ್ ಐ ಜಾಗ ಬಿಡಯ್ಯ ಆ ಸರ್ ನೀವು ಎತ್ತ ತೋರಿಸ್ಬೇಕು ಸರ್ ವಾಟ್ ಐ ಮೀನ್ ನೀವು ಬಿಲ್ನ ಎತ್ತ ತೋರಿಸ್ಬೇಕು ಸರ್ ಬಿಲ್ನ ಎತ್ತ ತೋರಿಸೋದಾ ಹೌದು ಸರ್ ಬರೀ ಹ್ಯಾಂಡ್ ಶಾಟ್ ಬರೀ ಹ್ಯಾಂಡ್ ಶಾಟ್ ಫೇಸ್ ಇಲ್ವಾ ಫೇಸ್ ಇಲ್ಲ ಜೂನಿಯರ್ ನಾನು ರಾಕೊಳಮ್ಮ ಏ ಇವನೆ ಮೊಬೈಲ್ ತಗೊಂಡ್ರೆ ಯಾವುದೇ ಯುದ್ಧ ಆಗ್ಲಿ ಇವನು ಪಾಲ್ಗೊಳ್ತಾನೆ ಏನೇ ಸ್ಟ್ರೈಕ್ ನಡೀಲಿ ಇವನು ನೊಂದವರ ದನಿ ಆಗ್ತಾನೆ ಕೂಗ್ತಾನೆ ಕಿರಿಚ್ತಾನೆ ಯಾರೇ ಮದ್ವೆ ಆಗ್ಲಿ ಇವನು ಹೋಗ್ತಾನೆ ಅಕ್ಷತೆ ಹಾಕ್ತಾನೆ ಹಾರೈಸ್ತಾನೆ ಯಾರದೇ ಸಾವಾಗ್ಲಿ ಇವನು ಹೆಗಲು ಕೊಡ್ತಾನೆ ಕಣ್ಣೀರಿಡ್ತಾನೆ ಇವನ್ ಯಾರು ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಸಹ ಕಲಾವಿದ ಒಂದೇ ಚಿತ್ರದಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಹಲವಾರು ಪಾತ್ರಗಳನ್ನು ಮಾಡುವ ಅವತಾರ ಪುರುಷ ಅದಕ್ಕೆ ಪ್ರೊಡ್ಯೂಸರ್ ಗಳಿತ್ತು ಡ್ಯಾನ್ಸರ್ ಮುಂಚೆ ಜೂನಿಯರ್ ಹಾಕ್ಬಾರ್ದು ಅಂತ ಇನ್ನೂ ಒದ್ದಾಡ್ತಾ ನೋಡಲಿ ಹೀರೋ ನಮ್ ಹೆಂಗಸರಿಗೆ ಆಸ್ಪತ್ರೆಯಲ್ಲಿ ಎಷ್ಟು ತೋರಿಸಿದ್ರು ಗುಣನೇ ಆಯ್ತಿರ್ಲಿಲ್ಲ ಸ್ವಾಮಿ ನಿಮ್ ಕೈಗುಣದಿಂದ ಮೇಲಾಗ್ತೈತೆ ತಗಳಿ ಸ್ವಾಮಿ 100 ರೂಪಾಯಿ 10 ರೂಪಾಯಿ ಸಾಕು 10 ರೂಪಾಯಿಗೆ ಏನ್ ಬರ್ತದ ಸ್ವಾಮಿ 10 ರೂಪಾಯಿಗೆ ಔಷಧಿಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಅಗತ್ಯಕ್ಕಿಂತ ಜಾಸ್ತಿ ಊಟ ಆರೋಗ್ಯವನ್ನು ಕಡಿಸಿದ್ರೆ ಅವಶ್ಯಕತೆಗಿಂತ ಜಾಸ್ತಿ ಹಣ ನೆಮ್ಮದಿ ಕಡಿಸುತ್ತೆ ಔಷಧಿ ಕೊಡೋದು ನಮ್ಮ ವಂಶ ಪಾರಂಪರ್ಯ ವೃತ್ತಿ 10 ರೂಪಾಯಿ ಇಡು ಸರಿ ಸ್ವಾಮಿ ಇಲ್ಲೇ ಇಡ್ತೀನಿ ಸ್ವಾಮಿ ಸ್ವಾಮಿ ರಾಮ ಜೋಯಿಸ್ರಿಗೆ ನಮಸ್ಕಾರ
ಕ್ಯೂ ಅಲ್ಲಿ ಬಾಮ್ಮ. ನಮ್ಮಮ್ಮ ಹೇಳಿದ್ರು ನೀವು ನನ್ನ ನೋಡಿದ ತಕ್ಷಣ ಕಂಡು ಹಿಡಿತೀರಾ ಅಂತ. ನೀವ್ ನೋಡಿದ್ರೆ ಕ್ಯೂ ಅಲ್ಲಿ ಬಾರಮ್ಮ ಅಂತ ಹೇಳ್ತೀರಾ. ಓ, ಚೆನ್ನಮ್ಮನ ಮಗಳು ತಾನೆ? ಚೆನ್ನಮ್ಮನ ಮಗಳ? 7 ವರ್ಷ ಇದ್ದಾಗ ನೋಡಿದೆ, ಮತ್ತೆ ಈಗ ನೋಡ್ತಾ ಇದ್ದೀನಿ. ಹೇಗಿದೀಯಾ? ಚೆನ್ನಾಗೇ ಇದ್ದೀನಿ, ಆದ್ರೆ ಈ ಚೆನ್ನಮ್ಮ ಯಾರು ಅಂತ ಗೊತ್ತಾಗ್ಲಿಲ್ಲ. ಕ್ಷಮಿಸಿ, ನೀವು ಯಾರೋ ಗೊತ್ತಾಗ್ಲಿಲ್ಲ. ಈ ಮನೇಲಿ ಆಡ್ ಬೆಳೆದಿದ್ ಯಶೋಧ ಅನ್ನೋರು ನಿಮಗ್ ನೆನ್ಪಿದಾರಾ? ಅದೇ ಯಶೋಧ. ನಾನು ಅವ್ರ ಮಗಳು ಸಿರಿ ಅಂತ. ನೀವಂತೂ ತವರಿಗ್ ಬಾ ತಂಗಿ ಅನ್ನಲ್ಲ, ಅಂತದ್ರಲ್ಲಿ ತವರಿಗ್ ಬಾ ತಂಗಿ ಮಗಳೇ ಅಂತೀರಾ ಅನ್ನಲ್ಲ ತಾನೆ? ಬೇರೆಯವ್ರ ಹತ್ರ ಯಾವತ್ತೂ ಅನ್ನಿಸ್ಕೋಬಾರ್ದು, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಏಲಕ್ಕಿಟ್ಟಿ ಪಾರ್ವತಿ ಅವರೇ, ಜಾನ್ಕಿ ಸಾರಿ, ನನ್ಗೂನು ಏಲಕ್ಕಿಟ್ಟಿ. ಹಾಗೆ ಲಗೇಜ್ ತಗೊಂಡ್ ಒಳಗಿಡ್ತೀರಾ ಮಾವ? ಓಕೆ ಓಕೆ, ಸಾರಿ ಸಾರಿ. ಜಗಳ ಆಗಿದ್ದು ನಿಮ್ಮಿಬ್ರಿಗೂ, ನೀವು ಅವ್ರಿಗೆ ಬರಬೇಡ ಅಂತ ಹೇಳಿದ್ದು ನನ್ಗೇನಲ್ವಲ್ಲ. ಸೊ ನಾನು ಇನ್ಮೇಲಿಂದ ಇಲ್ಲೇ ಇರ್ತೀನಿ. ನಾನಿಲ್ಲಿರೋದು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ನಿಮಗೆ ನಿಮ್ಮ ತಂಗಿ ನೆನಪಾಗ್ಬೋದು, ಸ್ವಲ್ಪ ಇರಿಟೇಟ್ ಕೂಡ ಆಗ್ಬೋದು. ಬಟ್ ನಾನೇನು ಮಾಡೋಕ್ಕಾಗಲ್ಲ, ಎಲ್ಲ ನೀವೇ ಮಾಡ್ಕೊಂಡಿರೋದು, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಓಕೆ, ಆಲ್ ರೈಟ್, ಬಾಯ್. ಜಾನ್ಕಿ, ಇನ್ನ ಎಷ್ಟೊತ್ತು? ಬಂದೆ ಬಂದೆ. ಓ ವಾವ್, ತಗೊಳ್ಳಿ. ಯಾಕಿಷ್ಟು ಲೇಟು? ಅತ್ತೆ ಹತ್ರ ಹೇಳೋಣ ಅಂತ ಹೋದೆ, ಮಲಗಿದ್ರು, ಆಮೇಲೆ ಟೀ ಮಾಡ್ಕೊಂಡ್ ಬರಕ್ ಇಷ್ಟೊತ್ತಾಯ್ತು. ಅತ್ತೆನಾ? ಎಲ್ಲಿದ್ದಾರೆ ಈಗ ಅತ್ತೆ? ಅತ್ತೆ ಯಾರು? ಯಾರು? ನಾನತ್ತೆ, ನಿಮ್ಮ ನಾದಿನಿ ಯಶೋಧ ಮಗಳು ಸಿರಿ. ನಮ್ಮ ಯಶೋಧ ಮಗಳು, ನಿನ್ನ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ. ನನ್ನ ಮಗನು ಇದ್ದಿದ್ರೆ ನಿನ್ನಷ್ಟೇ ದೊಡ್ಡವನಾಗಿರ್ತಿದ್ನೋ ಏನೋ. ಈಗ ಅವನು ಎಲ್ಲಿದ್ದಾನೋ ಏನೋ. ಎಲ್ಲಿದ್ರೇನಂತೆ? ಕಳ್ದೋಗಿರೋ ಕಾರಣ ಈ ಕುಂತಿಗೆ ಸಿಗ್ಬೇಕು, ನನ್ನ ತಾಯಿ ಈ ತವರಿಗೆ ವಾಪಸ್ ಬರ್ಬೇಕು. ಅದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು. ನೀವು ಇಲ್ಲಿಂದ ಮೊದಲು ಎದ್ದೇಳಿ ಬನ್ನಿ ಅತ್ತೆ. ಹೌದು ಅತ್ತೆ, ಬನ್ನಿ. ಹುಷಾರು. ಇವತ್ತಿನ ಕಮಾಯಿ, ನನ್ನ ಕರ್ಣ ಸಿಗ್ತಾನಾ? ಹ್ಞೂ ಅತ್ತೆ, ಈಗಿನ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಒಂದು ಆ್ಯಪ್ ಇದೆ, ಅದರಲ್ಲಿ ನಿಮ್ಮ ಈಗಿನ ಫೋಟೋ ಅಪ್ಲೋಡ್ ಮಾಡಿದ್ರೆ ನೀವು ಹಿಂದೆ ಹೇಗಿದ್ರಿ ಮುಂದೆ ಹೇಗಾಗ್ತೀರಾ ಅನ್ನೋದನ್ನ ನೋಡ್ಬೋದು. ಈಗ ನೋಡಿ ತೋರಿಸ್ತೀನಿ. ಎಸ್, ನೋಡಾಗ್ತಾ ಇದೆ. ಈಗ ನೋಡಿ ಬರುತ್ತೆ. ವಾವ್ ಅತ್ತೆ, ಒಳ್ಳೆ ಹೀರೋ ಅಂತರ ಇದ್ದೀರಾ. ನನ್ನ ಮಗ ಕರ್ಣ ಸಿಗ್ತಾನಲ್ವಾ? ಹ್ಮ್, ಈಗ ಇದೇ ತರ. ಏ ಫೇಕ್, ಇದು ಫೇಕ್. ನಿಮ್ಮ ಹತ್ರ ಇರೋ ನಮ್ಮ ಅಕ್ಕನ ಯಾವ್ದೋ ಹಳೆ ಫೋಟೋನ ಗ್ರಾಫಿಕ್ ಮಾಡಿಸ್ಬಿಟ್ಟು ನಮ್ಗೆ ತೋರಿಸ್ತೀರಾ? ಆ್ಯಪ್ ಅಂತೆ ಫೋಟೋ. ಹ್ಮ್, ನೋಡಿ ಭೋಜರಾಜು, ತೋರಿಸಿ. ಒಂದ್ ಸೆಕೆಂಡ್ ಇಲ್ಲಿ ನೋಡಿ. ನೋಡಿಸಿ. ಈಗ ನೀನ್ 10 ಇಯರ್ಸ್ ಬ್ಯಾಕ್ ಹೇಗಿದ್ದೆ ಅಂತ ನೋಡೋಣ.
ಹೆಚ್ಚು ಕಮ್ಮಿ ನಿಮ್ ತರನೇ ಇದೆ ಅಲ್ಲ ನಾನೇ ಇದೇ ತರ ಶರ್ಟ್ ನನ್ನ ಹತ್ರ ಇತ್ತು ನಿಂದೆ ಕಣೋ ಗುಬಾಳ್ ಈಗ ನಿಮ್ ಮಗನ್ ಚಿಕ್ಕ ವಯಸ್ಸಿನ ಫೋಟೋ ತೋರಿಸ್ತೀನಿ ಈಗ ಹೇಗಾಗಿದ್ದಾನೆ ಅಂತ ನೋಡೋಣ ಎಡಿಟ್ರೆ ಆ ಕಾಸ್ಟ್ಯೂಮ್ ಕಂಟಿನ್ಯೂಟಿ ತೋರಿಸ ಎಷ್ಟು ತೋರಿಸದೆ ಅಲ್ಲ ಐತೆ ನೋಡು ಓ ಇದೇನಾ ನನಗೂ ಗೊತ್ತಿದ್ ಬಿಡಿ ಲೋ ಬಜೆಟ್ ಪಿಕ್ಚರ್ ಇರ್ಬೇಕು ಹಲೋ ಏನೋ ಆಡಿಷನಾ ಹೀರೋ ರೋಲ್ ಗೆ ಮಗನ್ ರೋಲು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ತಗೋ ರೆಡಿ ಆಗು ಏ ನೆಕ್ಸ್ಟ್ ಯಾರು ಮಗನ್ ರೋಲ್ ಮಗನಿಗೆ ನಾನು ಓಕೆ ಅಂಕಲ್ಗಳು ಆಲೆ ಬಂದ್ಬಿಟ್ಟವ್ರೆ ನೆಕ್ಸ್ಟ್ ನೀವ ಅವ್ರಾದ್ಮೇಲೆ ನೀವ ಅಂತ ಕೇಳಿದೆ ಹೇಳು ತಂದೆ ಮೇಡಮ್ ಬಂತು ಮೇಡಮ್ ಬಂತು ಎಸ್ ಎಸ್ ಅಮ್ಮ 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 ಲೇ ನಿಮ್ಮ ಅಮ್ಮ 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 ಅಂತಿದ್ಯಲ್ಲೋ ಸರ್ ಹೇಳ್ತೀನಿ ಸರ್ ಏಕ ಕುಕ್ಕ ಬಂದು ಹೇಳ್ತೀನಿ ಸರ್ ಏನ್ ಹಂಗ್ ನೋಡ್ತಾ ಇದ್ಯಾ ಶಾಕ್ ಆಯ್ತಾ ಆಗಿರ್ಲೇಬೇಕು ಆಗ್ಲಿ ಅಂತ ತಾನೇ ಇಷ್ಟು ದಿನ ಆದ್ಮೇಲೆ ಬಂದಿದ್ದು ನಿನ್ನ ಅಮ್ಮ ಮಾಡಿದ್ದು ನಮ್ಮ ಅಪ್ಪನೇ ಆದ್ರೆ ಅಮ್ಮ ಅಂತ ಕರೆದಿದ್ದು ನಾನು ಇಂಡಿಯಾ ಮ್ಯಾಪ್ ಅಲ್ಲಿ ಇಲ್ದಿರೋ ಡಿಸ್ಟ್ರಿಕ್ಟ್ ಗೆ ಕರ್ನಾಟಕ ಮ್ಯಾಪ್ ಅಲ್ಲಿ ಇಲ್ದಿರೋ ಊರಿಗೆ ಹುಡುಕೊಂಡು ಬಂದಿದ್ದೀನಿ ಇಲ್ಲಿ ಮೇಲಿಂದ ಇವನೇ ನಮ್ಮ ಅಪ್ಪ ನೀನೇ ನನ್ನ ಅಮ್ಮ ಯಾಕಪ್ಪ ಇವನು ಬಂದ ಯಾಕಪ್ಪ ನನ್ನ ಅಮ್ಮ ಅಂತ ಕರೆದಾತ ನೀನು ಪ್ರತಿ ದಿನ ಪ್ರತಿ ನಿಮಿಷ ಪ್ರತಿ ಕ್ಷಣ ಒದ್ದಾಡಿ ಒದ್ದಾಡಿ ಸಾಯ್ಬೇಕು ಇದು ಸೂತಪುತ್ರನ ಕೋಟೆ ಕಣೋ ನಾವ್ ಹೇಳೋದಕ್ಕೂ ಮುಂಚೆ ನೀನೇ ಹೋಗ್ತಿದ್ಯಲ್ಲೋ ಈ ತರ ಆಡಿಷನ್ಸ್ ಎಷ್ಟು ಕೊಟ್ಟಿಲ್ಲ ಬರೀ ಪಬ್ಲಿಸಿಟಿ ಗಿಮಿಕ್ಸ್ ಅಷ್ಟೇ ಏ ನೆಕ್ಸ್ಟ್ ಕಳ್ಸೋ ಅಮ್ಮ ಯಾವ್ದೇ ಬಳ್ಳಿ ನೋಡಿದ್ರು ನಿನ್ ಕರುಳು ಬಳ್ಳಿ ಅನಿಸ್ತಾ ಇತ್ತು ಯಾವ್ದೇ ಯಾವ್ದೇ ಹಾಲು ಕುಡಿದ್ರು ನಿನ್ನ ಎದೆ ಹಾಲು ಅಂತಾನೆ ಅನಿಸ್ತಾ ಇತ್ತು ಮತ್ತೆ ಮದರ್ ಟಂಗ್ ಕೇಳಿದ್ರೆ ನಿನ್ನೇ ಅಂತ ಹೇಳ್ತಾ ಇದ್ದೆ ಆದ್ರೆ ನಾನು ಏನ್ ಮಾಡಿದೆ 20 ವರ್ಷ ಬಿಟ್ಕೊಂಡು ಜೋಗಿ ಸಿನಿಮಾ ನೋಡ್ಕೊಂಡು ಕುಣಿತ ಹಾಕೊಂಡ್ ಬಾರಮ್ಮ ಅಮ್ಮ ಈ ಕಡೆ ನಿಂತಿರ್ತಾರ ಈ ಕಡೆ ನಿಂತಿರ್ತಾರ ಹೊರಗಡೆ ನಿಂತಿರ್ತಾರೆ ಹೋಗು ನೋಡ್ಕೊಂಡ್ ಬರ್ತೀನಿ ಮಗನ ಕ್ಯಾರೆಕ್ಟರ್ಗೆ ಅಂತ ಲೈನ್ ಅಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗೋ ಅಷ್ಟಲ್ಲಿ ಅಪ್ಪ ಆಗ್ಬಿಡ್ತೀವ ಅಂತ ಅದು ಆಗಲ್ಲ ಗುರು ಹೇಳ್ತಾ ಇನ್ನಲ್ಲ ಟೈಮ್ ಪಾಸ್ ಇದು ಏನು ಆಗಲ್ಲ ಇಲ್ಲಿ ಆಗಲ್ಲ ಅಂದ್ಮೇಲೆ ಮತ್ತೆ ಲೈನ್ ಅಲ್ಲಿ ನಿಂತಿದ್ಯಾ ಹೇಳದ್ನಲ್ಲ ಟೈಮ್ ಪಾಸ್ ಗೆ ಅಂತ ಅಮ್ಮ ಯಾವ್ದು ಮೈಂಡ್ಲೆಸ್ ವೈಟ್ ಡ್ರೆಸ್ ಕ್ಯಾರೆಕ್ಟರ್ ಫಿಕ್ಸ್ ನನ್ನ ಚುಮ್ಸ್ಬಿಡಮ್ಮ ಅಮ್ಮ ಅಮ್ಮ ಮೇಡ ಲೈನ್ ಅಲ್ಲಿ ನಿಂತ್ಕೊಂಡ್ರೆ ವರ್ಕೌಟ್ ಆಗಲ್ಲ ಪ್ರೊಡ್ಯೂಸರ್ ಬಂದ್ರು ಅಂತ ಒಳಗೆ ಹೋಗಿಳು ಅವರು ಬರಲಾಗರು ಸುಮ್ಮನೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತಾರೆ ನೀವು ಒಳಗೆ ಹೋಗೇಳ ಹೇಳ ಓಕೆ ಸರ್ ಹೆಂಗೆ ಇದು ವರ್ಕೌಟ್ ಆಗಲ್ಲ ಸುಮ್ಮನೆ ಹೇಳ್ತಾ ಇದ್ದಾನೆ ಟೈಮ್ ಪಾಸ್ ಗೆ ಹಾಕಿ ಹಲೋ ಮೇಡಮ್ ಇಲ್ಲಿ ಮಗನ್ ರೋಲ್ಗೆ ಆಡಿಷನ್ ನಡೀತಾ ಇರೋದು ಅದೇ ಸರ್ ಮಗನ್ ರೋಲ್ಗೆ ಆಡಿಷನ್ ನಡೀತಿದೆ ಮಗ ಇದ್ಮೇಲೆ ತಾಯಿ ಇರ್ಬೇಕಲ್ವಾ ಅದಕ್ಕೆ ತಾಯಿ ರೋಲಿಗೆ ಬಂದಿದ್ದೀನಿ ಸರ್ ನಾನು ಅಮ್ಮ ಆಗೋಕ್ ರೆಡಿ ಇದ್ದೀನಿ ಸರ್ ನಾ ಅಪ್ಪ ಆಗೋದಕ್ಕೆ ರೆಡಿ ಇದ್ದೀನಿ ನಡೆಯಮ್ಮ ಆಚೆ ಮೇಡಮ್ ಹೆಣ್ಣೆಂಗ್ಸು ಆಟೋ ಚಾರ್ಜ್ ಕೊಟ್ಟು ಬಂದ್ಬಿಡ್ತೀನಿ ಮೇಡಮ್ ಯಾಕೋ ಮಗ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಡ್ತೀಯಾ ಓವರ್ ಆಕ್ಟಿಂಗ್ ಅಂದಿಲ್ಲ ಕಿತ್ಕೊಂಡದ ಕಣ ಪ್ರೊಡ್ಯೂಸರ್ ಬಂದ್ರು ಪ್ರೊಡ್ಯೂಸರ್ ಬಂದ್ರು ಚೇರಲ್ಲಿ ಚೇರಲ್ಲಿ ಪ್ರೊಡ್ಯೂಸರ್ ಬಂದ್ರು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಇರೋ ವಿಷಯ ನನಗೆ ಹೇಳೇ ಇರಲಿಲ್ಲ ನನಗೆ ಗೊತ್ತಿರಲಿಲ್ಲ ಫಟಾ ಗೋಣಿ ಚೀಲ ನಿಕಲಾ ಅನಿಲ ಸರ್ ನಮಸ್ಕಾರ ಸರ್ ಎಸ್ ತಿಂಡಿ ಆಯ್ತಾ ಸರ್ 10 ಗಂಟೆಗೆ ಬಂದೆ ಇನ್ನು ತಿಂಡಿ ತಿಂದಿಲ್ಲ 10 ಗಂಟೆಗೆ ಬಂದರೂ ತಿಂಡಿ ತಿಳ್ಕೊಳ್ಳದೆ ಬಂದಿದೆಯಲ್ಲ ನಿನ್ನಂತ ಸೋಂಬೇರಿಗೆ ನನ್ನ ಪ್ರೊಡಕ್ಷನ್ ಅಲ್ಲಿ ಚಾನ್ಸ್ ಇಲ್ಲ ಔಟ್ ಔಟ್ ನಿಂದು ನಾನು ಬೆಳಿಗ್ಗೆ 5 ಗಂಟೆಗೆ ಬಂದೆ ಸರ್ ಆದ್ರೆ ಟಿಫಿನೇ ಸಿಕ್ಕಿಲ್ಲ 10 ಗಂಟೆ ಆಡಿಷನ್ಗೆ ಬೆಳಗಿನ ಜಾವ 5 ಗಂಟೆಗೆ ಕೇಳಕ್ ಬಂದ್ಯಾ ಯು ಆಗಿಲ್ಲ ಸರ್ ತಿಂಡಿನೂ ಬೇಡ ಗುಡ್ ಬಾಯ್ ಸರ್ ಎಲ್ಲಿ ನೀವೆ ಸರ್ ನಾನೇ ಏನು ಚೇರು ಚೇರ್ ಇಡ್ತಾವನ ಇಲ್ಲ ಬಕೆಟ್ ಹಿಡಿತಾವನ ಆಲ್ ಬಕೆಟ್ ಕಲಾಸ್ ಕೂತ್ಕೊಳ್ಳೇ ಇಲ್ಲ ಅಮ್ಮ ಅಮ್ಮ ನಾನು ಅಮ್ಮ ಅದು ಏನ್ ಮಾಡ್ತಾ ಇದೀಯ ಸರ್ ಅಮ್ಮ ನೆಪಿಸ್ತಾ ಇದ್ದೀನಿ ಸರ್ ಇದು ಅಮ್ಮ ನೆಪಸ ತರ ಇಲ್ಲ ಗುಮ್ಮ ನೆಪಸಂಗಿದೆ ಲೈ ಅಮ್ಮ ಅಲ್ಲಲ್ಲ ಇರೋದು ಇಲ್ಲಿ ಸರ್ ಈಗ ಎಬ್ಬಿಸ್ತೀನಿ ಸರ್ ಬೇಡ ಲೈ 20 ವರ್ಷ ಆದ್ಮೇಲೆ ಅಮ್ಮನ ನೋಡ್ತಾ ಇದೀಯ ಕಣ್ಣಲ್ಲಿ ಒಂದ್ ತೊಟ್ಟು ನೀರು ಒಂದ್ ತೊಟ್ಟು ನೀರು ಬಡ
ಅಮ್ಮ ನಾನು ಯಾವುದೇ ಬಳ್ಳಿ ನೋಡಿದ್ರು ನಿನ್ನ ಕರಳು ಬಳ್ಳಿ ನೋಡಿದೆ ಅನ್ನಿಸ್ತಾ ಇತ್ತು ಯಾವುದೇ ಹಾಲು ಕುಡಿದ್ರು ನಿನ್ನ ಎದೆ ಹಾಲು ಕುಡಿದೆ ಅನ್ನಿಸ್ತಾ ಇತ್ತು ನಿನ್ನ ಮದರ್ ಟಂಗ್ ಯಾವುದು ಅಂತ ಕೇಳಿದ್ರೆ ಕನ್ನಡ ಅಂತ ಗೊತ್ತಿದ್ರು ನಾನು ನಿನ್ನ ಹೆಸರೇ ಹೇಳ್ತಾ ಇದ್ದೆ ಅಮ್ಮ ನಿನ್ನ ಹೆಸರೇ ಹೇಳ್ತಾ ಇದ್ದೆ ಅವ ಜೋಗಿ ಪಿಕ್ಚರ್ ನೋಡಿದಾಗಿಂದ ನಿನ್ನ ಹುಡುಕ್ತಾವ್ನಿ ಈಗ ಸಿಕ್ಕಿದ್ಯಾವ ಒಂದು ಕುಡ್ದ ಹಾಕವ ಆಗವ ಒಂದು ಕುಡ್ದವ ಆಕ್ಟಿಂಗ್ ಅಂದ್ರೆ ಇನ್ನೊಂದು ಲೆವೆಲ್ ಆಕ್ಟಿಂಗ್ ಐತೆ ನಂಬಿಸೋದು ಇಲ್ಲಿ ನೋಡು ಇಷ್ಟು ಜನ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾವನು ನಾನು ಪ್ರೊಡ್ಯೂಸರ್ ಅಲ್ಲ ಅನ್ನೋದು ಯಾವನಿಗಾರ ಗೊತ್ತಾಯ್ತಾ ನೋಡ ಆಕ್ಟಿಂಗ್ ಅಂದ್ರೆ ನಾವು ಎಕ್ಸ್ಪ್ರೆಷನ್ ಕೊಡೋದಲ್ಲ ನಾವು ಮಾಡೋ ಪರ್ಫಾರ್ಮೆನ್ಸ್ಗೆ ಜನ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ ಅನ್ನೋದು ಮುಖ್ಯ ಒಟ್ಟಿನಲ್ಲಿ ಜನನ್ನ ನಂಬಿಸ್ಬೇಕು ನಂಬಿಸೋದು ಮುಖ್ಯ ಒಟ್ಟಿನಲ್ಲಿ ಜನರನ್ನ ನಂಬಿಸ್ಬೇಕು ನಂಬಿಸೋದು ಮುಖ್ಯ ಊಟ ಮಾಡಿದ್ರೆ ಅಂದೆ ಮೇಡಮ್ ಇವನ್ ಬರೀ ಆಕ್ಟಿಂಗ್ ಅಲ್ಲ ಓವರ್ ಆಕ್ಟಿಂಗ್ ಇವನ್ ಹಾಕೊಂಡ್ರೆ ನಮ್ ಕೆಲಸ ಎಲ್ಲ ಆಳೆ ನಸಿಮಣ್ಣ ಕಮಿಷನ್ ಕೊಡ್ತೀನಿ ಹೇಳ್ದೆ ತಾನೆ ಕೊಟ್ರು ಅಷ್ಟೇ ಬಿಟ್ರು ಅಷ್ಟೇ ಮೇಡಮ್ ಇವನು ಮಾತ್ರ ಬೇಡ ಮೇಡಮ್ ನಮ್ಗೆ ದ್ರೋಹ ಮಾಡಿದ್ರು ಮತ್ತೆ ನಂಬೋ ತರ ಇದ್ದಾನೆ ಯು ಆರ್ ಸೆಲೆಕ್ಟೆಡ್ ಸೆಲೆಕ್ಟೆಡ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನೈಸ್ ಸೆಲೆಕ್ಷನ್ ಗುಡ್ ಸೆಲೆಕ್ಷನ್ ಸಿನಿಮಾ ಸೂಪರ್ ನಿಮ್ದೇನೋ ಆಗೋಯ್ತು ನನ್ನ ಕಡೆನೂ ನೋಡಿ ಸರ್ ಡೋಂಟ್ ವರಿ ಇದರಲ್ಲಿ ಸೆಕೆಂಡ್ ಹೀರೋ ನೀನೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೆಕೆಂಡ್ ಹೀರೋನಾ ಹಾಂ ಮೇಡಮ್ ಈ ಸಿನಿಮಾದಲ್ಲಿ ಒಂದು ಸೆಕೆಂಡಿಗೆ ಬಂದು ಹೋಗ್ತಾನೆ ಸೆಕೆಂಡ್ ಹೀರೋ ಹೆಂಗೆ ಆಚೆ ಬಾ ಮಾಡ್ತೀನಿ ನಿಂಗೆ ಲಿಸನ್ ಈ ಓವರ್ ಆಕ್ಟಿಂಗ್ ಎಲ್ಲ ಬಿಟ್ಟು ನಿನ್ನ ಲುಕ್ಕು ಹೇರ್ ಸ್ಟೈಲ್ ಅಷ್ಟೇ ಅಲ್ಲ ಟೋಟಲ್ ನಿನ್ನ ಅವತಾರನೇ ಚೇಂಜ್ ಆಗಬೇಕು ಗಾಟ್ ಇಟ್ ನಾಳೆಯಿಂದ ನೋಡಿ ಮೇಡಮ್ ಈ ಅವತಾರ ಪುರುಷನ ಹೊಸ ಅವತಾರ ಅತ್ತೆ ನಿಮ್ ಕರ್ಣ ಹೆಚ್ಚು ಕಮ್ಮಿ ಹೀಗಿರ್ತಾನ ನೋಡಿ ಕರ್ಣ ನನ್ ಮಗ ಕರ್ಣ ನನ್ ಮಗ ಕರ್ಣ ಅತ್ತೆ ನನ್ ಮಗ ಕರ್ಣ ಸತ್ಯ ಅತ್ತೆ ಕಣ್ಣಂತ ಥೇಟ್ ನಿಮ್ ತರನೆ ಇನ್ನ ಮೂಗು ಬಾಯಿ ಅಂತ ಥೇಟ್ ಮಾವನ್ ತರನೆ ಸಾಕು ಸಾಕು ಫುಲ್ ಡೀಟೇಲ್ಸ್ ಹೇಳ್ಬೇಡ ಕಾಣಿಸ್ತಾ ಇದೆ ಹಲೋ ಅವನು ಹೇಗಿರ್ತಾನೆ ಅಂತ ಈ ಆ್ಯಪ್ ತೋರಿಸ್ತು ಅವನು ಎಲ್ಲಿರ್ತಾನೆ ಅಂತ ತೋರಿಸೋದಕ್ಕೆ ಯಾವ್ದಾದ್ರು ಆ್ಯಪ್ ಇದೆಯಾ ಅವ್ನು ಸಿಕ್ಕಿದ್ಮೇಲೆ ನಿಮಗ್ ತೋರಿಸ್ತಾ ಇರೋದು ಬರ್ತಾ ಇದೆ ಆ ಬರ್ತಾ ಇದೆ ಆ ಬರ್ತಾ ಇದೆ ಈಗ ನೋಡ್ತೀನಿ ಇನ್ನೊಂದು ಕೇಬಲ್ ಅಲ್ಲಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾನೇ ಇಲ್ಲ ನೋಡ್ ಚಿನ್ನಪ್ಪ ನಿನ್ನ ಅನುಮಾನ ಸುಳ್ಳು ರಾಮ್ ಜೋಯಿಸರು ತೋಟದ ಬೋರ್ವೆಲ್ ಅಲ್ಲಿ ಯಾರು ಮಾಟನೂ ಮಾಡಿಸಿಲ್ಲ ಶಾಖೂ ಓಡಿಸಿಲ್ಲ ಒಂದೇ ಒಂದು ರಿಂಚ್ ಕೊಟ್ರೆ ಇಂಚಿಂಚು ಚೆಕ್ ಮಾಡಿ ತೋರಿಸ್ಬಿಡ್ತೀನಿ ಇಲ್ಲ ಇವನೇ ರಮೇಶ ಆ ರಿಂಚ್ ತಗೊಂಬರ ರಮೇಶ ಅವನೆಲ್ಲಿದ್ದಾನೆ ರಿಂಚ್ ಅದಾಗದೆ ಬರ್ತಾ ಇದೆ ಇಷ್ಟಕ್ಕೆ ಬಿದ್ದೋಗ್ಬಿಟ್ರೆ ಇನ್ನು ಸ್ಪಾನರು ಸ್ಕ್ರೂ ಡ್ರೈವರು ಟೇಪು ಕಟ್ಟಿಂಗ್ ಪ್ಲೇಯರು ಎಲ್ಲ ಬರೋದಿದೆ ಬಡ ಇದೆಲ್ಲ ಹೆಂಗ್ ಸ್ವಾಮಿ ಅದೊಂದು ದೊಡ್ಡ ಕಥೆ ಹಂಗಾರೆ ಏನು ಹೇಳ್ಕೊಂಬಿಡಿ ಬಿಡಿ ಸ್ವಾಮಿ ಅದೇಂಗಾಗುತ್ತೆ ಒಂದ್ಸಲಿ ನಿನ್ ಫಿಕ್ಸ್ ಆದ್ಮೇಲೆ ಮುಗಿದಾಯ್ತು ನಾನು ಹೇಳಲೇಬೇಕು ನೀನು ಕೇಳಲೇಬೇಕು ಆಯ್ತು ಹೇಳಿ ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಕಲ್ತು ಬಿಟ್ಟಿದ್ದೆ ಏನ ಮಾಟ ಮಂತ್ರ ಮಾಡೋದು ಓಂ ಕ್ರೀಂ ಕ್ರೀಂ
ಬಂದು ಇದ್ರ ಮೇಲೆ ಕೂತು ನನ್ನ ಮಂತ್ರ ವರ್ಕೌಟ್ ಆಯ್ತು ನನ್ನ ಮಂತ್ರ ವರ್ಕೌಟ್ ಆಯ್ತು ವರ್ಕೌಟ್ ಆಯ್ತು ವರ್ಕೌಟ್ ಆಯ್ತು ಹಾಯ್ ಐ ಆಮ್ ರಮೇಶ್ ಹಾಯ್ ಸಾಫ್ಟ್ವೇರ್ ಇಂಜಿನಿಯರ್ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ನಮ್ಮ ಮ್ಯಾನೇಜರ್ ಕಾಟ ತಡಿಲಾರ್ದೆ ಈ ಊರಿಗೆ ಬಂದು ಸೂಸೈಡ್ ಮಾಡ್ಕೊಂಡೆ ತುಂಬಾ ವರ್ಕ್ ಪ್ರೆಷರ್ ಇದೆ ಟೈಮ್ ಬೇರೆ ಇಲ್ಲ ನಾನು ಇದ್ದಿದ್ರೆ ಕೆಲಸ ಮಾಡ್ಬೇಕಾಗತ್ತೆ ಬೇಗ ನನ್ನ ಮಲಗಿಸ್ಬಿಡು ಬೇಗ ನನ್ನ ಮಲಗಿಸ್ಬಿಡು ಮಲಗಿಸ್ತೀನಿ ಮಲಗಿಸ್ತೀನಿ ಮಂತ್ರ ಹೇಳಿ ಮಲಗಿಸ್ತೀನಿ ಮಂತ್ರ ಹೇಳಿ ಬೇಗ ಮಲಗಿಸ್ಬಿಡ್ತೀನಿ ಮಲಗೋ ಮಂತ್ರ ಮಲಗೋ ಮಂತ್ರ ಏನದು ಓಂ ಕ್ರೀಂ ಅವಾಹಯಾಮಿ ಓಂ ಬಶಾಮಿ ಮಂತ್ರ ಹೊರತಾಗ್ತಾ ಇದೆಯಲ್ಲ ಓಂ ಭ್ರೀಂ ಹ್ರಾಂ ಹ್ರೀಂ ಕಣ್ಣು ಮುಚ್ಚು ಕಣ್ಣು ಮುಚ್ಚು ಕಣ್ಣು ಮುಚ್ಚು ಅನ್ನೋ ಮಂತ್ರ ಹೇಳ್ತೀನಿ ಮುಚ್ಕೊಂಡು ಕೂತ್ಕೊ ಮಂತ್ರ ಮರ್ತೈತಲ್ಲ ಕೆಲಸ ಕೊಡು ಏನೋ ಕೆಲಸ ಕೊಡೋದು ಹೋಗ ಕೆಲಸ ಕೊಡು ಕೆಲಸ ಕೊಡು ಕೆಲಸ ಕೊಡು ಏನೋ ಕೆಲಸ ಕೊಡೋದು ನಿಂಗೆ ಕೆಲಸ ಕೊಡು ಕೆಲಸ ಕೊಡು ಕೆಲಸ ಕೊಡು ಕೆಲಸ ತಾನೆ ಬೇಕು ನಿಂಗೆ ಕೋಳಿ ರೆಡಿ ಇದೆ ಮಸಾಲೆನೂ ರೆಡಿ ಇದೆ ತಗೊಳ್ಳ ಬಿರಿಯಾನಿ ಮಾಡ್ಕೋ ಬಾ ಇಷ್ಟು ಬೇಗ ರೆಡಿ ಮಾಡ್ಕೊಂಡ್ಬಂದ್ಬಿಟ್ಟೆ ಇವನು ಯಾವನ ಎರಡು ತಿಂಗಳು ಕೊಡ್ದು ಬೋದೇ ಇರ್ಬೇಕು ತಿನ್ಸ ಅಣ್ಣ ಹಂಗಾರೆ ಇದಕ್ಕೆ ಏನ್ ಪರಿಹಾರ ಇದನ್ನ ಬಿಡಿಸೋನೊಬ್ಬ ಇದ್ದಾನೆ ಅವನ್ನೇ ಹುಡುಕ್ತಾ ಇದ್ದೀನಿ ಸಿಗ್ತಾನೆ ಹಾಯ್ ಸಿರಿ ಸಿರಿ ಫ್ರಮ್ ಶೃಂಗೇರಿ ಹಾಯ್ ಅನಿಲ್ ಫ್ರಮ್ ಕೆಂಗೇರಿ ಗೆಟ್ ಅಪ್ ಚೇಂಜ್ ಅಷ್ಟೇ ಸೆಂಟ್ ಫಾರಿನ್ ಅನ್ಸುತ್ತೆ ನಿಮ್ಗೊಂದು ವಿಷಯ ಹೇಳಬೇಕಿತ್ತು ನಮ್ಮ ನಿಮ್ಮ ನಡುವೆ ಮಾತನಾಡಲು ಅನುಮತಿಯ ಅಗತ್ಯವಿದೆಯೇ ಹೇಳಿ ಆಕ್ಚುಲಿ ಇದು ಶೂಟಿಂಗ್ ಅಲ್ಲ ನಿಜವಾದ ಮನೆ ಅಲ್ಲಿ ನೀವು ಮಗನ್ ತರ ಆಕ್ಟ್ ಮಾಡ್ಬೇಕಷ್ಟೇ ಮಗನ್ ತರ ನೀವ್ ಹೇಗೆ ಆಕ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆಕ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ ಆ ಮನೆಯವ್ರನ್ನ ನಂಬಿಸಿದ್ರೆ ಸಾಕು ಅಂದ್ರೆ ಇದು ಯಾವ ಥಿಯೇಟರ್ ಅಲ್ಲೂ ರಿಲೀಸ್ ಆಗಲ್ವಾ ಇಲ್ಲ ಓಕಲ್ಲಿ ಟಿವಿ ನೋ ಉದಯ ಚಂದನ ಕಸ್ತೂರಿ ಕಾವೇರಿ ಸುವರ್ಣ ನೋ ಊಟು ಅಮೆಜಾನ್ ಫ್ಲಿಪ್ಕಾರ್ಟ್ ರೀ ಇದು ಮೋಸ ಇದು ಇದು ಮೋಸ ಇದು ಇದನ್ನ ಮೊದಲೇ ಹೇಳ್ಬೇಕಾಯ್ತು ಮೊದಲೇ ಯಾಕ್ರೆ ಹೇಳಿಲ್ಲ ನೋಡಿ ರಿಯಲ್ ಆಗಿ ಆಕ್ಟ್ ಮಾಡ್ಬೇಕು ಅಂತಂದ್ರೆ ಪೇಮೆಂಟ್ ಜಾಸ್ತಿ ಆಗುತ್ತೆ ಗೊತ್ತಾ ನಾನ್ ಕೈಲಾಗಲ್ಲ ನಾನು ಹೇಳ್ತೀನಿ ಮಾಮೂಲಾಗಿ 300 ರೂಪಾಯಿ ತಗೊಂತೈತೆ ಬೂದಿ ಬಳ್ಕೊಳ್ಳೋದಕ್ಕೆ 500 ರೂಪಾಯಿ ತಗೊಂತೈತೆ ಕೆಸರಲ್ಲಿ ಬೆಳೋದಕ್ಕೆ 900 ರೂಪಾಯಿ ತಗೊಂತೈತೆ ಎಲ್ಲ ಸೇರಿ ಒಂದು 3,000 ರೂಪಾಯಿ ಹೇಳಿದ್ರೆ 5,000 ನಿಮಗಿದು ಗೊತ್ತೇ ಒಬ್ಬ ಜೂನಿಯರ್ ಆರ್ಟಿಸ್ಟ್ ನ ಬೆಲೆ 5,000 ರೂಪಾಯಿ ಕೇಳಿದ್ರೆ ಶಾಕ್ ಆಗ್ತೀರಾ ಈ ವಿಡಿಯೋ ನೋಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಕೆಳಗಿರುವ ಬೆಲ್ ಅನ್ನು ಒತ್ತಿ ಅಲ್ಲಲ್ಲ ಸಾರಿ ಇಲ್ಲಿ ಕೆಳಗಿರುವ ಬೆಲ್ ಅನ್ನು ಒತ್ತಿ ಕರೆಕ್ಟ್ ಏನದು ಏನಿಲ್ಲ ಪೇಮೆಂಟ್ ಸ್ವಲ್ಪ ಕಮ್ಮಿ ಆಯ್ತು ಆದ್ರೂ ಪರವಾಗಿಲ್ಲ ನೋಡ್ರಿ ತಿಂಡಿ ಊಟ ಪಿಕಪ್ ಡ್ರಾಪ್ ಎಲ್ಲ ಕರೆಕ್ಟ್ ಕರೆಕ್ಟ್ ಟೈಮ್ಗೆ ಆಗ್ಬಿಡ್ಬೇಕಷ್ಟೇ ಅದೆಲ್ಲ ಓಕೆ ಆದ್ರೆ ನೀವು ಅನಿಲ್ ಅನ್ನೋ ಹೆಸರನ್ನ ಕರ್ಣ ಅಂತ ಚೇಂಜ್ ಮಾಡ್ಕೊಂಡ್ರೆ ಸಾಕು ನಾನು ಹೆಸರು ಚೇಂಜ್ ಮಾಡ್ಕೋಬೇಕಾ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇಂಡಸ್ಟ್ರಿ ಬಂದಿರದೆ ಹೆಸರು ಮಾಡ್ಬೇಕು ಅಂತ ಆ ಹೆಸರನ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಹೆಂಗ್ರಿ ಆಗಲ್ಲ 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 ಐ ನೋ ಬಟ್ ಹೆಸರು ಮಾಡ್ಬೇಕಂದ್ರೆ ಅದೇ ಹೆಸರಲ್ಲಿ ಮಾಡ್ಬೇಕಂತ ಏನಿದೆ ಅಂದ್ರೆ ಮುಂದೊಂದ್ ದಿನ ಕರ್ಣ ಅನ್ನೋ ಹೆಸರಲ್ಲೇ ನೀವು ಫೇಮಸ್ ಆಗ್ಬೋದು ಯು ನೆವರ್ ನೋ ಹೌದಲ್ವಾ ಆಗಲ್ಲ ನಾನು ಹೆಸರು ಚೇಂಜ್ ಮಾಡ್ಕೊಳ್ಳಲ್ಲ 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 ಅಷ್ಟೇ ಹೆಸರು ಚೇಂಜ್ ಮಾಡ್ಕೋಬೇಕಂತೆ ಆಗಲ್ವಾ ಇರು ಯೂ ಟರ್ನ್ ಮಾಡ್ತೀನಿ ಕರ್ಣ ಫ್ರಮ್ ಗೋಕರ್ಣ ನಾಟ್ ಬ್ಯಾಡ್ ಓಕೆ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಏನು ಎತ್ತ ಅಂತ ದಾರಿ ಉದ್ದಕ್ಕೂ ಹೇಳ್ಕೊಂಡು ಹೋಗ್ತೀನಿ ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕು ಪ್ರೊಸೀಡ್ ಯಾ
ಜೋಯಿಸರು ಭೋಜ, ಸಂಧ್ಯಾ ವಂದನೆ ಅಪ್ಪ, ಇನ್ನೊಂದು ಯಾವ್ದು? ರಾಮ್ ಜೋಯಿಸರ ಬಗ್ಗೆ ಹುಷಾರಾಗಿರು, ಭೋಜನ್ ಬಗ್ಗೆ ಐ ಟೇಕ್ ಕೇರ್ ಆಫ್ ಹಿಮ್. ಭೋಜನ್ ವಿಚಾರಕ್ಕೆ ಆಮೇಲೆ ಬರ್ತೇನೆ ಆಯ್ತಾ? ಮೇನ್ ಕ್ಯಾರೆಕ್ಟರ್ಸ್ ತಲೆ ಕುತ್ಕೋತಾ ಇಲ್ಲ. ಹೌದು, ನನಗ್ ನೀವೇನಾಗ್ಬೇಕು? ಅಮ್ಮನ ಅಣ್ಣ, ಅತ್ತೆ ಮಗಳು. ಅತ್ತೆ ಮಗಳು, ಅತ್ತೆ ಮಗಳ ಯಾಕೆ ಹೆಂಗ ಅನ್ಸ್ತಿದೀನಿ? ಕುರಿ ಕುರಿ. ವಾಟ್? ನೀನ್ ಕುರಿ, ನಿಮ್ ಅಪ್ಪ ಕುರಿ. ರೇ ನೀವಲ್ರಿ, ಅಲ್ಲಿ ನೋಡ್ರಿ ಮುಂದೆ. ಕುರಿ ಕುರಿ. ಛೇ, ಇಷ್ಟೊಂದೈತೆ ಒಂದ್ ಕುರಿನೂ ಹೋಗಿಲ್ವಾ? ಒಳ್ಳೆ ಬಾಡೋಟ ಮಿಸ್ ಆಯ್ತು. ಆಹಾ ದೇವ್ರೆ, ಅಪ್ಪನ ಕೊಡ್ಲಿಲ್ಲ, ಅಮ್ಮನ ಕೊಡ್ಲಿಲ್ಲ, ಡೈರೆಕ್ಟ್ ಆಗಿ ಅತ್ತೆ ಮಗಳನ್ನ ಕೊಟ್ಟೆ. ಥ್ಯಾಂಕ್ ಯು ಬಾಸು. ಬಾಸು, ಲಡ್ಡು ಬಂದ್ ಬೈಕ್ ಬಿತ್ತಾ? ಈಗ ಬೀಳ್ತಾ ಇದೆ. ಹಲೋ, ಏನು ಸಾಂಗ್? ಸಾಂಗ್ ಅಲ್ಲಲ್ಲ, ಆಡ್. ಆಡ್? ಅದು ಹಾಡಲ್ಲ ಆಡು. ಈ ಲಡ್ಡು ಬಂದು ಬಾಯಿಗ್ ಬೆತ್ತ, ಮನ್ ವಿಲ್ ಬಿ ಮನ್ ಅಂತ ಪ್ರೂವ್ ಆಗೋಯ್ತ. ಶುಭಾರಂಭಕ್ಕೆ ಬಾಯಿ ಸಿಹಿ ಆಯ್ತ. ಮನೇಲಿದ್ದಾಗ ನೀನೇ ನನ್ ಚಿನ್ನ, ಚಿನ್ನ ಇದ್ಮೇಲೆ ಚಿಂತೆ ಆಕಿನ್ನ. ಹೊಟ್ಟೆ ಹಸ್ದಾಗ ನಿನ್ನಿನಾಗೊಲ್ಲ, ಹಸು ಆಗೋಕೆ ನಾನ್ ಬಿಡೋದಿಲ್ಲ. ಈ ಲಡ್ಡು ಬಂದು ಬಾಯಿಗ್ ಬಿತ್ತ, ಮನ್ ವಿಲ್ ಬಿ ಮನ್ ಅಂತ ಪ್ರೂವ್ ಆಗೋಯ್ತ. ಈ ಲಡ್ಡು ಬಂದು ಬಾಯಿಗ್ ಬಿತ್ತ. ಪುಷ್ಕರ ಆಗ್ತೀನಿ ನಾನಂತೂ, ಜೋಳದ ರೊಟ್ಟಿ ಹಂಗಿದ್ದಂಗೆ ಇವಳಂತೂ, ಬಿಸಿ ಬಿಸಿಯಾದ ತುಪ್ಪದಂಗೆ ತುಪ್ಪಾನೆ ಜಾರಿ ರೊಟ್ಟಿಗೆ ಬಿದ್ದ ಹೋಯ್ತಲ್ಲ. ನಂಗಂತೂ ಇಲ್ಲಿ ಹೊಟ್ಟೆಗೆ ಇಟ್ಟಿಲ್ಲ, ಇವಳಂತೂ ಜುಪ್ಪಿಗ್ ಮಲ್ಗೇನೆ ತೊಟ್ಲಲ್ಲ ಮಲ್ಗೇನೆ, ಇಲ್ಲಿ ಹೊಟ್ಟೆಗೆ ಇಟ್ಟಾಯ್ತಲ್ಲ. ಇವಳ ಮುಗ ನೋಡಿ ದಿನ ಶುರು ಮಾಡಿ ಲಕ್ಕಿಯಾದೆ ನಾನು. ಮಾಡೋಕೆ ಇಂಪ್ರೆಸ್ಸು, ತಿಂದಾಯ್ತು ಮೌತ್ ಫ್ರೆಶ್ಶು, ಉಪ್ಪು ನನ್ನ ನೀನು. ಫೆವಿಕಾಲ್ ತರ ಅಂದ್ಕೊಂಡು ನಾವು ದೂರ ಆಗೋದಲ್ಲ, ಜೋಡಿಸೋದೆಲ್ಲವು. ಲಡ್ಡು ಬಂದು ಬಾಯಿಗ್ ಬಿತ್ತ, ಮನ್ ವಿಲ್ ಬಿ ಮನ್ ಅಂತ ಪ್ರೂವ್ ಆಗೋಯ್ತ. ಈ ಲಡ್ಡು ಬಂದು ಬಾಯಿಗ್ ಬಿತ್ತ. ನಾನ್ ಚಿಕ್ಕವನಾಗಿದ್ದಾಗ ಇದು ಚಿಕ್ಕದಾಗೇ ಇತ್ತು, ಈಗ ನೋಡಿ ಎಷ್ಟು ಉದ್ದ ಆಗ್ಬಿಟ್ಟಿದೆ ಟ್ರೈನು. ವಾಟ್? ಓ, ಸೇತುವೆ ಮುರಿದೋಗ್ಬಿಟ್ಟಿದೆ. ಮೊದ್ಲು ನಾವು ಆ ಸೇತುವೆ ಮೇಲೆ ಓಡಾಡ್ತಾ ಇದ್ದಿದ್ದು, ಇಲ್ಲೇ ಇದೇ ನದಿಲೇ ಈಜಾಡ್ತಾ ಇದ್ದಿದ್ದು, ಸೇತುವೆ ಮೇಲಿಂದ ಧುಮ್ಕಿ ಇಲ್ಲಿ ಹೇಳ್ತಾ ಇದ್ರು. ಏನ್ರಿ ಮಾತಾಡ್ತಿದ್ದೀರಾ? ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀನಿ ರೀ. ಅಪ್ಪ, ಇದಕ್ಕೆ ಅದೆಷ್ಟು ದೊಡ್ಡ ಬೀಗನೋ ರೀ. ಈ ರೂಮ್ ನೋಡ್ತಿದ್ರೆ ಯಾಕೋ ಭಯ ಆಗ್ತಿದೆ ರೀ. ನಾನಿರ್ಬೇಕಾದ್ರೆ ಭಯ ಯಾಕೆ ಪಡ್ತೀಯಾ? ಎತ್ಕ ಎತ್ತೋ. ಅಯ್ಯಯ್ಯ, ಫೋಟೋನೇ ಯಾರೇ ಅವರು? ರಾಮ ಜೋಯಿಸರು ತಂದೆ ಬ್ರಹ್ಮ ಜೋಯಿಸರು. ಮತ್ತೆ ಈ ಫೋಟೋನ ನಮ್ಮ ಮನೆಯಲ್ಲೆಲ್ಲೂ ನೋಡೇ ಇಲ್ಲ. ಈಗ ನೋಡ್ದಲ್ಲ, ಬಿಡು.
ಇವ್ರಿಗೂ ಈ ಪೆಟ್ಟಿಗೆಗೂ ಒಂದ್ ದೊಡ್ಡ ಕತೆ ಇದೆ. ಅದು ಏನು ಅಂತ ಇವರು ಯಾರಿಗೂ ಹೇಳಿಲ್ಲ. ಹಾಗಾದ್ರೆ ಈ ಡಬ್ಬದ ಸವಾಸ ನಮಗ್ ಬೇಡ ರೀ. ಈ ರೂಮ್ ನೋಡ್ತಾ ಇದ್ರೆ ಭಯ ಆಗತ್ತೆ. ಅಯ್ಯ ನಿನ್ನ ಈ ಡಬ್ಬಕ್ಕೆ ಒಂದ್ ರೂಮ್ ಬೇಕಾ? ಇದನ್ನ ಗೋಡೋನ್ಗೆ ಹಾಕ್ಬಿಟ್ಟು ಆ ಬರ್ತಿರೋ ಮಗನ್ಗೆ ಈ ರೂಮ್ ಕೊಡ್ಬೋದಾ? ಮಾವ ಕೇಳಿದ್ರೆ ಕೇಳಿದ್ರೆ ಹೇಳೋದು ಆ ಬರ್ತಿರೋ ಮಗನ್ಗೆ ಈ ರೂಮ್ ಕೊಡಿ ಅಂತ ಅಕ್ಕನೇ ಹೇಳುದು ಅಂತ ಹೇಳೋದು. ಇಲ್ಲಾಂದ್ರೆ ನಮ್ಮ ರೂಮ್ನವ್ರ ಮಗನ ಕೊಟ್ಬಿಟ್ಟು ನಮ್ಮಿಬ್ಬರನ್ನ ಕೊಟ್ಟಿಗೆ ಹಾಕ್ಬಿಡ್ತಾರೆ. ಚಿಚಿ ನನ್ಗೆ ಆ ಸ್ಮೆಲ್ಲೇ ಆಗಲ್ಲ. ಅದಕ್ಕೆ ಹಿಡ್ಕೋ ಮೇಲಕ್ಕೆತ್ತು ಕಟ್ಟಿಯಾಗಿ ಹಿಡ್ಕೋ. ಬಾವಾ ಇದನ್ನ ಇಲ್ಲಿಡಕ್ಕೆ ಯಾರು ಹೇಳಿದ್ದು? ಅಕ್ಕ ಮಗ ಬರ್ತಿದ್ದಾನೆ ಆ ರೂಮ್ ಕ್ಲೀನ್ ಮಾಡು ಅಂದ್ಲು ಅದಕ್ಕೆ ಇಲ್ಲಿ ತಂದಿದ್ವಿ. ಆಯ್ತು ಆ ದೇವ್ರ ರೂಮ್ ಅಲ್ಲಿ ಮತ್ತೆ ಎತ್ತಬೇಕಾ? ಎತ್ತೆ ಎತ್ತೆ. ಆಚಾರ್ಯರನ್ನು ಬರ ಕೇಳು, ದಿಗ್ಬಂಧನ ಪೂಜೆ ಮಾಡಿಸ್ಬೇಕು. ಆಯ್ತು ಬಾವಾ. ಏ ಹಿಡ್ಕೊಳೆ. ಅದೆಷ್ಟೋ ವರ್ಷದ ತಂತ್ರಫಲ ಇವತ್ತು ಅದರ ಸುಳಿವು ಸಿಕ್ಕಿದೆ. ಅದರರ್ಥ ಮಣಿ ದಿಗ್ಬಂಧನದೊಳಗಿದೆ. ತ್ರಿಶಂಕು ಮಣಿಗಾಗಿ ನಡೆದ ಯುದ್ಧ ನೆನೆಸಿಕೊಂಡರೆ ಬ್ರಹ್ಮ ಜೋಯಿಸರ ಮುಂದೆ ನನ್ನ ಆಟ ನಡೆಯಲಿಲ್ಲ. ತ್ರಿಶಂಕು ಮಣಿ ನಿನಗೆ ತಕ್ಕುವುದಕ್ಕೆ ನಾನು ಬಿಡಲ್ಲ. ಹಾಗಾಗಿ ಅವನಿಗೆ ಮಾಟ ಎಸೆದೆ. ಆದರೆ ಆತ ಮಾಟವನ್ನು ತನ್ನ ಮೇಲೆ ಎಳೆದುಕೊಂಡು ಮನೆಗೆ ಅಷ್ಟ ದಿಗ್ಬಂಧನ ಮಾಡಿ ಯಾರಿಂದಲೂ ಮನೆಯವರಿಗೆ ಕೆಡುಕಾಗದಂತೆ ರಕ್ಷಿಸಿ ಪ್ರಾಣ ಬಿಟ್ಟ. ಮಣಿಯನ್ನು ಮಾಯಾದೇವಿ ತೆಗೆದುಕೊಂಡು ಹೋದಳು ಎಂದುಕೊಂಡೆ. ಆದರೆ ಆ ಮಣಿ ಬ್ರಹ್ಮಜೋಯಿಸರ ಮನೆಯಲ್ಲೇ ಇದೆ. ಎಷ್ಟೇ ನರಬಲಿ ನಡೆಯಲಿ ಆ ವಂಶ ನಿರ್ವಂಶವಾಗಿ ಮಣಿ ಕೈಗೆ ಸಿಗಲೇಬೇಕು. ದ್ವೇಷ ತೀರಿಸಿಕೊಳ್ಳಲೇಬೇಕು. ನಮ್ಮವರನ್ನ ಕಳಿಸು. ಅಷ್ಟ ದಿಗ್ಬಂಧನ ಮಂಡಲಕವನ್ನು ಭೇದಿಸಲಿ. ವಂಶ ನಿರ್ವಂಶವಾಗಲಿ ಮಣಿ ಕೈಗೆ ಸಿಗಲಿ. ತ್ರಿಶಂಕು ಲೋಕದ ಅಧಿಪತಿ ನಾನಾಗಿ ಈ ಭೂಮಂಡಲದ ಪಂಚಭೂತಗಳನ್ನು ಕೈಯಲ್ಲಿ ಹಿಡಿದಿಟ್ಟುಕೊಳ್ಳುವೆ. ಮ್ಯಾಂಗೋ ಟ್ರೀ. ಎಂ ಫಾರ್ ಮ್ಯಾಂಗೋ. ಚಿಕ್ಕ ವಯಸ್ಸಲ್ಲಿದ್ದಾಗ ನಾನೇ ನೆಟ್ಟಿದ್ದು.
ಬೆಳೆದು ಇಷ್ಟು ದೊಡ್ಡ ಮರ ಆಗ್ಬಿಟ್ಟಿದೆ. ಕಮ್ ಆನ್ ಯಾ, ಎನಫ್ ಇಸ್ ಎನಫ್ ಓಕೆ. ರೇ ನಿಜ ಹೇಳ್ತಿದ್ದೀನಿ ರೀ, ಮಾವಿನ ಹಣ್ಣು ತಿಂದ್ಬಿಟ್ಟು ನಾನೇ ವಾಟೆನಲ್ಲಿ ಬಿಸಾಕಿದೆ. ಕ್ಷಮಿಸಿ, ಅದು ನಾನು ನೆಟ್ಟಿದ್ದು, ನೀವು ನೆಟ್ಟಿದ್ದಲ್ಲ. ನೀವು ಯಾರು? ನಾನು ರಾಮ್ ಜೋಯಿಸ್ರ ಮಗ. ತಾವ್ಯಾರು? ರಾಮ್ ಜೋಯಿಸ್ ಮೇನ್ ಕ್ಯಾರೆಕ್ಟರ್ ಅಂದ್ರೆ ನನಗೆ. ಅಪ್ಪ ಎಷ್ಟು ಬದಲಾಗ್ಬಿಟ್ಟಿದ್ದೀರಪ್ಪ, ಈ ಮಾವಿನ ಮರ ತರ ಗುರ್ತೇ ಸಿಗ್ತಾ ಇಲ್ಲ. ಅಪ್ಪ ಅಮ್ಮ 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 ಎಲ್ಲಿದ್ದೀಯಮ್ಮ? ಅಮ್ಮ ಅಮ್ಮ ಬಂದೆ ಬಂದೆ. ಶಬ್ಬ ಏನ್ ವಾಯ್ಸು? ನಮ್ಗೆ ಯಾವತ್ತೂ ರೈಟ್ ವರ್ಕೌಟ್ ಆಗಲ್ಲ, ಸೊ ಲೆಫ್ಟ್ ಅಲ್ಲಿ ಟ್ರೈ ಮಾಡಿದ. ಹೆಂಗೆ? ಅದೇ ಅದೇ ಅದೇ. ನದಿನೇ ನೋಡದೆ ಇದ್ದೋನು ಸಮುದ್ರ ಈಜ್ತಾನ. ಕರ್ಣ ಹೇಗಿದೆ ನಿಮ್ಮ ಹಾವ ಭಾವ? ಜಾನಕತ್ತೆ ನೆನಪಾಗ್ತಾ ಇದ್ರಿ ನೀವು ನನಗೆ ಮತ್ತೆ ಮತ್ತೆ. ಎಂದಾದ್ರೂ ನನ್ನ ಬಗ್ಗೆ ನಿಮಗೆ ಕನಸು ಬಿತ್ತೆ ಕೇಳಿ ಅತ್ತೆ. ಓವರ್ ಆಕ್ಟಿಂಗ್ ಆಯ್ತು ನಿಂದು. ಓವರ್ ಆಕ್ಟಿಂಗ್? ಅಮ್ಮ ಒಳಗಿದ್ದಾರೆ. ಅಮ್ಮ ಒಳಗಿದ್ದಾರೆ? ಅಮ್ಮ ರೀ, ನಿಮ್ಮ ಹೆಸರು ಹೆಂಗೋ ಗೊತ್ತಾಯ್ತು, ನನ್ನ ಹೆಸರು ಹೆಂಗ್ರಿ ಗೊತ್ತಾಯ್ತು? ನಂಗೆಲ್ಲ ಗೊತ್ತು. ಮಧ್ಯರಾತ್ರಿ ಕಾಫಿ ತೋಟದ ಬೀಜಗಳನ್ನು ಕುಟ್ಟಿ ಪುಡಿ ಮಾಡಿ ಉರಿದು ಕಳ್ತನವಾಗಿ ಸಾಗಾಣಿಕೆ ಮಾಡ್ತಾ ಇರೋದು ನನಗೆ ಗೊತ್ತು. ಇಂದ ನೀವು ರೇಷನ್ ಕಾಸನ್ನ ಅಮ್ಮ ಒಳಗಿದ್ದಾರೆ. ದೊಂದನ ಕೊಡಕರು. ಇವನ ಮೇಲೆ ನಂದೊಂದು ಬೀಜ ಕಣ್ಣಿಟ್ಟಿರ್ಬೇಕು. ಬಿಡಲ್ಲ. ಅತ್ತೆ ಅತ್ತೆ ಯಾರು ಬಂದಿದ್ದಾರೆ ನೋಡಿ. ಅಮ್ಮ ಇದು ಎಲ್ಲಿ ಸಿಕ್ಕೆ, ಹೇಗೆ ಸಿಕ್ಕೆ ಎಂದು ಕೇಳುವ ಸಮಯವೇ ತಾಯಿ? ಇಡೀ ಜಗತ್ತೇ ನನ್ನನ್ನು ಸೂತಪುತ್ರ ಅಸೂತಪುತ್ರನೆಂದು ಈ ಆಳಿಸಿದರೆ ನಿನ್ನನ್ನು ಅಂಗರಾಜದ ಅಧಿಪತಿಯನ್ನಾಗಿ ಮಾಡುವೆನೆಂದು ಈ ಸಿರಿ ನನ್ನನ್ನು ಕರೆತಂದಳು. ಹಿಂಗಂತೀನಿ ಅನ್ಕೊಂಡ? ನೋ ವೇ, ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ ತಾನೇ? ಮತ್ತೆ ಎಲ್ಲಿ ಸಿಕ್ಕಿದೆ ಅಂತ ಹೇಳು. ಎಲ್ಲಿ ಸಿಕ್ತೆ, ಎಲ್ಲಿ ಸಿಕ್ತೆ ಅದನ್ನೇ ಕೇಳ್ತಾ ಇರೋದು. ಎಲ್ಲಿ ಸಿಕ್ತೆ ಅಂತ ಹೇಳು. ಎಲ್ಲಿ ಸಿಕ್ತೆ? ತೊಟ್ಲಲ್ಲಿ ಸಿಕ್ತೆ. ತೊಟ್ಲಲ್ಲಿ? ಇದೇ ತೊಟ್ಲಲ್ಲಿ. ಇದೆ ಇದೆ ನಾನು ಆಟ ಆಡಿ ಬೆಳೆದ ತೊಟ್ಲು, ನಾನು ಇದ್ದೆ ಕಲಿತ ತೊಟ್ಲು. ನೆನಪಂತು ನೆನಪಂತು ಎಲ್ಲ ನೆನಪಂತು. ನನ್ನ ಕರ್ಣನ್ಗೆಲ್ಲ ನೆನಪಿದೆ, ನನ್ನ ಕರ್ಣನ್ಗೆಲ್ಲ ನೆನಪಿದೆ. ಒಂದೇ ಟೇಕ್ ಓಕೆ ಆಯ್ತು. ನನ್ನ ಕರ್ಣನ್ಗೆಲ್ಲ ನೆನಪಂತು. ನನ್ ಮಗ ಸಿಕ್ಬಿಟ್ಟ, ನನ್ ಮಗ ಸಿಕ್ಬಿಟ್ಟ, ನನ್ ಮಗ ಸಿಕ್ಬಿಟ್ಟ. ಕರ್ಣ ಕರ್ಣ ಇಷ್ಟು ದಿವಸ ಎಲ್ಲಿದ್ಯೋ? ವರ್ಕೌಟ್ ನನಗ್ ಸಿಕ್ಬಿಟ್ಟ. ಭೋಜ ನನ್ ಮಗ ನನ್ ಸಿಕ್ಬಿಟ್ಟ, ನನ್ ಮಗ ಸಿಕ್ಬಿಟ್ಟ, ನನ್ ಕರ್ಣ ನನಗ್ ಸಿಕ್ಬಿಟ್ಟ. ಕರ್ಣ
ಕರ್ಣ ಅಮ್ಮ, ಇಷ್ಟು ದಿವಸ ನಾನು ಇರಲಿಲ್ಲ, ಈ ಕಣ್ಣೀರಿತ್ತು, ಈಗ ನಾನು ಬಂದಿದ್ದೀನಿ. ಇನ್ಮೇಲೆ ಈ ಕಣ್ಣೀರಿಗೆ ಜಾಗ ಇರಬಾರ್ದು. ರೀ, ಇಲ್ಲಿದ್ದೀರಾ? ಮನೆಗ್ ಮಗ ಇಲ್ಲ ಅಂತಿದ್ರಿ, ಯಾವ್ದೋ ಪೀಡೆ ಬಂದ್ ಒಕ್ಕಿಸ್ಕೊಂಡಿದೆ. ಶನಿ ಒಂದೇ ಮನೆಯಲ್ಲಿ ಇರೋದಿಲ್ಲ, ಚಲಿಸ್ತಾ ಇರುತ್ತೆ. ವಾರಸ್ದಾರ ಇಲ್ಲದೆ ಇದ್ದ ಮನೆಗೆ ಒಬ್ಬ ಹೊಸ ವಾರಸ್ದಾರ ಹುಟ್ಕೊಂಡಿದ್ದಾನೆ ಅಂತಂದ್ರೆ ಏನೋ ಹೊಸ ಹುನ್ನಾರಾನೆ ನಡೀತಾ ಇದೆ. ಸ್ವಲ್ಪ ಸ್ವಲ್ಪ ಕಬ್ಜ ಆಗ್ತಾ ಇದ್ದ ಮಾಸಿ ಎಲ್ಲ ನಮ್ ಕೈ ಬಿಟ್ಟು ಹೋಗುತ್ತೆ ಅನ್ಸುತ್ತೆ. ನೀನು ಯಾವತ್ತಿನ ಹಾಗೆ ಅದೇ ಸಣ್ಣ ಪುಟ್ಟ ಗಲಾಟೆ ಮಾಡ್ತಾ ಇರು, ನಾನು ಹೊಸ ದಾರಿ ಹುಡುಕ್ತೀನಿ. ಏನೆಲ್ಲ ಹಿಂಗಾಗಿದೆ? ಸೀಮೆ ಬದನೆಕಾಯಿ ಹುಟ್ಟಾ ಇದು, ನೀರಿಲ್ಲದೆ ಹೆಂಗೆಂಗೋ ಕಾಣಿಸ್ತಾ ಇದೆ. ಯಾರೆ ನಮಗೆ ಚಮಕ್ಕ? ನಮಗೇನಾಗಲ್ಲ. ಹೋಗಿ ಆ ಮೂರ್ ದಾರಿ ಕೂಡೋ ಕಡೆ ಬಿಸಾಕ್ಬಿಟ್ಟು ತಿರುಗಿ ಹೊಡೆದೆ ಬರಕ್ ಹೇಳು. ಸೊಳ್ಳೆ ಕಚ್ಚಿದ್ರೆ ಮಾತ್ರ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊಳ್ಳೆ ಮೈ ಮೇಲೆ ಕುತ್ಕೊಂಡ್ರೆ ಹಾವು ಹಾವು ಹರಿದಾಡ್ದಂಗೆ ಆಗುತ್ತೆ. ನಿಂಗೆ ಅಂತ ಗೊತ್ತಾಗಿದ್ರೆ ಒಂದಿಷ್ಟು ಪೇಮೆಂಟ್ ಜಾಸ್ತಿ ಕೇಳ್ಬೋದಾಗಿತ್ತು. ಆ ಮನೆಗೆ ಎಷ್ಟೇ ಮಾಟ ಮಾಡಿದ್ರು ತಗಲ್ತಾ ಇಲ್ಲ. ಇದೆಲ್ಲ ವರ್ಕೌಟ್ ಆಗಲ್ಲ, ಇದಕ್ಕೆ ನನ್ನ ರೂಟೇ ಸರಿ. ನಿಲ್ಸಪ್ಪ, ನಿನಗೆ ಹೇಳ್ತಾ ಇರೋದು ರೀ, ನಿಲ್ಸ ಕೇಳಿ. ಹೇ, ನಿಲ್ಲಿಸ್ಬೇಡ್ರ, ಹೊಡಿತಾ ಇರೋ.
ನೋಡಿ, ಅದೇನೇ ಇರಲಿ ಈ ತರ ಜಗಳ ಆಡೋದು ಸರಿಯಲ್ಲ. ಕೂತು ಸಮಾಧಾನವಾಗಿ ಮಾತಾಡೋಣ. ಏನು ಸಮಾಧಾನ ಇಲ್ಲ. ತಗೊಂಡ್ರ ಮಚ್ಚ. ಏಯ್, ನಾವು ಯಾರಿಗೂ ಕಮ್ಮಿ ಇಲ್ಲ. ನಿಮ್ ಕಡೆ 20 ಜನ ಇದ್ರೆ ನಮ್ ಕಡೆ 40 40 ಜನ ಇದೀವಿ. ಊರಿಗೆ ದೊಡ್ಡ ಮನುಷ್ಯ, ಒಳ್ಳೆ ತಂದಿಂದ ಸುಮ್ಮನೆ ಇದ್ರೆ ಗಡಿ ದಾಟ್ಬಿಟ್ಟು ಅತ್ತೆ ಮನೆಗೆ ಬಂದು ಹೋಗ್ತೀರಾ? 27 ವರ್ಷದಿಂದ ಒಂದ್ ಲೆಕ್ಕ, ಇನ್ಮೇಲೆ ಹೊಸ ಲೆಕ್ಕ. ಅವ್ರ ಮಗ ಕರ್ಣ, ಕರ್ಣ ಬಂದಿದ್ದಾನೆ. ಹ, ಕರ್ಣ ಬಂದಿದ್ದಾನಲ್ಲ, ನೀವೇ ಲೆಕ್ಕ ಬಗೆಹರಿಸ್ಕೊಳ್ಳಿ. ಲೆಕ್ಕ ಎಲ್ಲೋ ತಪ್ಪೋಯ್ತು. ಮಚ್ ಕೇಳ್ದವನಿಗೆ ಮಚ್ ಕೊಡ್ರ. ಅದೇನ್ ಕತ್ತರಿಸ್ತಾನ ನೋಡೋಣ. ಏಯ್ ನೋಡ್ರ ನೋಡ್ರ, ಇವತ್ತು ಶುಕ್ರವಾರ, ಯಮನ್ನ ಮೀಟ್ ಮಾಡ್ಸೋದಕ್ಕೆ ಕರೆಕ್ಟ್ ದಿನ. ಬರ ಬರ ಗುರುವಾರ ಗುರುವಾರ. ಅಯ್ಯೋ ಛೇ, ಜಸ್ಟ್ ಮಿಸ್ ಆಯ್ತೆ. ರಾಯರ್ವರ ರಾಯರ್ವರ ರಾಘವೇಂದ್ರ, ಇವತ್ ನಾನು ಯಾರ ಮೇಲೂ ಕೈ ಮಾಡಂಗಿಲ್ಲ. ಏಯ್, ಇವತ್ ಬದಿಕೊಂಡ್ರೆ, ಇವತ್ ಬದಿಕೊಂಡ್ರೆ, ಆದ್ರೆ ನಾಳೆ ಇದೇ ಟೈಮ್ ಅಲ್ಲಿ ಇದೇ ಜಾಗದಲ್ಲಿ ಯುದ್ಧ, ಮಹಾಯುದ್ಧ. ಕಂಡೀಷನ್, ನಾಳೆ ಇದ್ರಲ್ಲಿ ಜನ ಜಾಸ್ತಿ ಆಗ್ಬಹುದು, ಆದ್ರೆ ಒಬ್ನು ಕಮ್ಮಿ ಆಗಂಗಿಲ್ಲ. ನಾಳೆ ಅವನು ಯುದ್ಧ ಅಂತ ಎಗರಾಡ್ಕೊಂಡ್ ಬರ್ತಾನೆ, ಅವನ್ನ ಅಲ್ಲೇ ಹೊಡೆದು ಮುಗಿಸ್ಬಿಡ್ತೀನಿ. ಆಮೇಲೆ ಕೋರ್ಟು ಕೇಸು ಏನಾಗುತ್ತೋ ನೋಡ್ಕೊಳ್ಳೋಣ. ಸಿರಿ, ಇಷ್ಟೊತ್ತಾಯ್ತು, ಇನ್ನೂ ಮಲಗಿಲ್ವಾ? ಪ್ರಾಜೆಕ್ಟ್ ವರ್ಕ್ ಇತ್ತು, ಮೇಲ್ ಮಾಡ್ತಿದ್ದೆ. ನಮ್ ದೇಶದ ಟೈಮ್ಗೆ ನಾವ್ ಇಲ್ಲಿ ಇಷ್ಟೊತ್ತಿಗೆ ವರ್ಕ್ ಮಾಡ್ಬೇಕು. ಅಚ್ಚರಿ, ಇಷ್ಟೊತ್ತಿನ ನೀನೇನ್ ಮಾಡ್ತಿದ್ಯಾ? ಕನಸು, ಬರೀ ಕೆಟ್ಟ ಕೆಟ್ಟ ಕನಸು. ಆ ರಾಮ್ ಶೆಟ್ಟಿ ಯಮನ್ ತರ ಬಂದು ಕನಸಲ್ಲೇ ಸಾಯಿಸ್ತಾವನೆ. ಅಪ್ಪ ಇದ್ರಲ್ಲ ಅಂತ ಎಮೋಷನಲ್ ಆಗಿ ಎರಡು ಡೈಲಾಗ್ ಎಕ್ಸ್ಟ್ರಾ ಹೊಡೆದೆ. ಅದಕ್ಕೆ ಆ ಭಯ್ಯ ಈ ಭಯ ನಂಗೆ ಬಿಟ್ಬಿಟ್ಟೋಗ್ಬಿಡ್ದ. ನೋಡು, ಆಕ್ಟಿಂಗ್ ಅಂತ ಕರ್ಕೊಂಬಂದೆ, ಇದ್ರಲ್ಲಿ ಒಂದು ಫೈಟಿಂಗ್ ಐತೆ ಅಂತ ಹೇಳಲೇ ಇಲ್ಲ. ಹಲೋ, ನಿಮ್ಮಪ್ಪಂದ ಏನಾರು ಹೋಯ್ತಾ? ಹೋದ್ರೆ ನಮ್ ರಾಮ್ ಜೋಯಿಸ್ರು ತೋಟ ಹೋಗುತ್ತಷ್ಟೇ, ಸುಮ್ಮನೆ ಹೋಗಿ ಮಲ್ಕೋ. ಹೌದಲ್ವಾ, ಹೋದ್ರೆ ಹೋಗುತ್ತೆ ರಾಮ್ ಜೋಯಿಸ್ರು ತೋಟ, ನಮ್ಮಪ್ಪಂದೇನು ಹೋಗ್ಬೇಕು ಲೋಟ. ಈಗ ಇವನ್ ಸುಮ್ಮನೆ ಇರ್ತಾನ, ಅತ್ತೆ ಹತ್ರ ಹೋಗಿ ಕತೆ ಹೇಳ್ತಾನೆ. ಅಮ್ಮ ಅಮ್ಮ, ಇವತ್ತು ಏನಾಯ್ತು ಗೊತ್ತಾ? ಅಪ್ಪ ಜಮೀನ್ ವಿಚಾರಕ್ಕೆ ಆ ರಾಮ್ ಶೆಟ್ಟರ್ ಮುಂದೆ ನನ್ನ ಬಿಟ್ಬಿಡದ. ನಾಳೆ ಏನಾಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ. ಕನ್ನ, ನಿಮ್ಮಪ್ಪ ನಂಬಿಕೆ ಇಟ್ಟು ಈ ಜವಾಬ್ದಾರಿನ ನಿನ್ಗೊಪ್ಸಿದ್ದಾರೆ. ನಿಮ್ಮಪ್ಪನ ಒಳ್ಳೆತನನ ಅವನ್ ಹೇಡಿತನ ಮಾಡ್ಕೊಂಡು ದ್ವೇಷ ಸಾಧಿಸ್ತಾ ನಮ್ಗೆ ತೊಂದರೆ ಕೊಡ್ತಿದ್ದಾನೆ. ಅವನೊಬ್ಬ ರಾಕ್ಷಸ ಅಪ್ಪ, ರಾಕ್ಷಸ. ಇವನಿಂದ ನೀನೇ ನಮ್ಮನ್ನ ಕಾಪಾಡಬೇಕು. ಕಾಪಾಡದ, ನನ್ನನ್ನು ಹೆಂಗೆ ಕಾಪಾಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೀತಾಪತಯೇ ನಮಃ. ಅತ್ತೆ ಹೇಳಿದ್ರು ಬಿಸಿ ಬಿಸಿ ನೀರ್ ಕಾದಿದ್ಯಂತೆ, ಎಣ್ಣೆ ಸ್ನಾನ ಮಾಡ್ಬೇಕಂತೆ. ಎಣ್ಣೆ ಸ್ನಾನ? ಊರ ಬೈದ್ಯಲ್ಲ ಅದಕ್ಕೆ. ಬದುಕಿದ್ರೆ ಎಣ್ಣೆ ಸ್ನಾನ ಮಾಡೋಣ. ಹಲೋ, ಎಲ್ಲ ಆಳಿಗೆ ಹೇಳಿದ್ಯಾ? ಏನಕ್ಕೆ? ಯುದ್ಧ ಮಾಡೋದಿಕ್ಕೆ. ವಿಷಯ ಗೊತ್ತಿಲ್ವಾ? ಏನು? ರಾಮ್ ಶೆಟ್ಟಿಗೆ ಲಕ್ವ ಹೊಡೆದಿದ್ಯಂತೆ. ಲಕ್ವಾನ? ಆಂಡ ಬಯರಕ್ಕ ಬದುಕಿಸ್ಬಿಟ್ಟ ನನ್ನ. ಕನ್ಫರ್ಮಾ? ಅಲ್ಲ, ಎಲ್ಲಿಗೆ ಅಂತ? ಲೆಫ್ಟ್ ಹ್ಯಾಂಡ್ಗೆ. ನೋ ಚಾನ್ಸ್, ಹೀ ಈಸ್ ಡೂಯಿಂಗ್ ಡ್ರಾಮಾಸ್. ನನ್ನ ಜೊತೆಲಿ ಯುದ್ಧ ಮಾಡ್ಬೇಕಾಗತ್ತೆ ಅಂತ ಮೋಸ್ಟ್ಲಿ ನಾಟಕ ಆಡ್ತಿರ್ಬೋದು. ಹೋಗಿ ನೋಡ್ಕೊಂಬ. ಹೋಗ್. ಊರವರೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ, ಹೋಗಿ ನೀನು ನೋಡ್ಕೊಂಡು ಬಾ. ನಾನು ಟ್ವಿಸ್ಟ್ ಮಾಡೋಣ ಅನ್ಕೊಂಡಿದ್ದೆ, ದೇವ್ರೇ ಟ್ವಿಸ್ಟ್ ಕೊಟ್ಬಿಟ್ಟ. ಮೋಸ್ಟ್ಲಿ ಟ್ವಿಸ್ಟು ರಾಮ್ ಜೋಯಿಸ್. ಇಲ್ಲೇನೋ ಟ್ವಿಸ್ಟ್ ಐತೆ. ಹೌದು, ಏನದು? ತಲಾಂತರದಿಂದ ಇರೋದು. ನೀನು ಬಂದಿಯಲ್ಲ, ಅದಕ್ಕೆ ನಿನ್ನ ರೂಮಲ್ಲಿ ಇದ್ದಿದ್ದನ್ನು ತಂದು ಇಲ್ಲಿಟ್ಟಿದ್ದೀವಿ. ವಾಸ್ತು ಚೇಂಜ್ ಆಯ್ತಲ್ಲ, ದಿಗ್ಬಂಧನ ಮಾಡಿಸಿದ್ದೀವಿ. ನೀನು ಹಂಗೆ ಅನ್ಕಂಡ್ಯ? ಒಳಗೆ ಕಂತೆ ಕಂತೆ ಇಟ್ಟವ್ರೆ. ನಿಮ್ಮಂಥವ್ರು ಇರ್ತಿರಲ್ಲ, ಯಾವ ಲಾಕರ್ಲಿ ಇಟ್ಟರು ದೇಹ ಕೊಡ್ತೀರಾ ಅಂತ ಹಿಂಗೆ ಹಾಕಿ ಇಟ್ಟವ್ರೆ. ಧೈರ್ಯ ಇದ್ರೆ ಟಚ್ ಮಾಡೋಣ ನೋಡೋಣ. ಮಾಡ ಟಚ್ಚು. ಹತ್ರ ಹೋದ್ರೆ ಸಾಕು, ಸುಟ್ಟು ಬೂದಿ ಆಗೋಗ್ತೀಯ. ವರ್ಕೌಟ್ ಆಯ್ತಲ್ಲ, ಅದಕ್ಕೆ ಹಂಗೆ ಮಾಡಿರೋದು.
ಈ ರೇಂಜ್ಗೆ ಲಾಕ್ ಮಾಡಿಟ್ಟವ್ರೆ ಅಂದ್ರೆ ಒಳಗಡೆ ಇನ್ಯಾವ ರೇಂಜ್ಗೆ ಇರಬೇಕು. ಈ ಚಕ್ರ ವ್ಯೂಹವನ್ನು ಭೇದಿಸುವ ಕರ್ಣ, ಪೂಜೆಗೆ ಲೇಟ್ ಆಯ್ತು, ಸ್ನಾನ ಮಾಡ್ಬಾ. ಬಂದೆ. ಕಂಠಿ, ನಿನ್ನಿಂದ ರಾಮದೇಶ್ವರ ಮನೆಯವ್ರನ್ನ ಹೆದರಕೊಂಡೆ. ಈಗ ನೋಡಿ ಏನಾಗುತ್ತೆ. ಬಿ ಪಿ ಎಲ್ಲ ನಾರ್ಮಲ್ ಆಗೇ ಇದೆ, ಆದರೂ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಬ್ಲಡ್ ರಿಪೋರ್ಟ್ ಬರಲಿ, ಚೆಕ್ ಮಾಡಿ ಹೇಳ್ತೀನಿ. ಓಕೆ. ಸ್ಟೂಡೆಂಟಾ? ವಾಮಾಚಾರ. ಫೋಟೋದಲ್ಲಿರೋರಿಗೆ ತಾವು ವಾಮಾಚಾರ ಮಾಡಬೇಕು. ಯಾರಿಗೆ ಯಾಕೆ? ನೀನ್ ಕೊಡೋ ಮಾಹಿತಿ ತಪ್ಪಾಗಿದ್ರೆ ನಿನಗೆ ತಿರುಗುಬಾಣ ಆಗುತ್ತೆ. ನನ್ನ ಹೆಸರು ಕಂಟಿ ಜೋಯ್ಸ. ನಮ್ಮ ತಾತನ ಮಾತನ್ನ ನಮ್ಮಪ್ಪ ಸರಿಯಾಗಿ ಪಾಲಿಸ್ಲಿಲ್ಲ ಅಂತ ನಮ್ಮಪ್ಪನಿಗೆ ಬರಬೇಕಾದ ಆಸ್ತಿಯಲ್ಲಿ ದೊಡ್ಡ ಮೋಸ ಆಗೋಯ್ತು. ಈಗ ರಾಮ ಜೋಯಿಸರ್ ಕುಟುಂಬದವರು ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ. ಬ್ರಹ್ಮ ಪೂಜಕರಾಗಿದ್ದಂತ ನಾವು ಕ್ಷುದ್ರರ ಹಾಗೆ ಬದುಕ್ತಾ ಇದ್ದೀವಿ. ಯಾವ ಮನೆತನದ ಬಗ್ಗೆ ಮಾತಾಡ್ತಾ ಇದ್ದೀಯಾ? ಬ್ರಹ್ಮ ಜೋಯಿಸರ ಮಗ ರಾಮ ಜೋಯಿಸರ್ ಕುಟುಂಬದ ಬಗ್ಗೆ. ಈ ಕೆಲಸ ಮಾಡೋದಕ್ಕೆ ನಾನು ತಮಗೆ ಎಷ್ಟು ದಕ್ಷಿಣೆ ಕೊಡಬೇಕು ಅಂತ ತಿಳಿಸಿದ್ರೆ ಸಹಾಯ ಆಗುತ್ತೆ. ನಾನೇ ನಿನಗೆ ಉಡುಗೊರೆ ಕೊಡ್ತೀನಿ. ನಮಗೆ ಬೇಕಿರೋ ಅತ್ಯಮೂಲ್ಯ ವಿಷಯ ನೀ ನಮಗೆ ತಂದಿದೀಯ. ಇಂಥ ವಿಷಯಕ್ಕೆಲ್ಲ ದಾರಕ ಬರೋದಿಲ್ಲ, ಆದರೆ ಈ ವಿಷಯದಲ್ಲಿ ದಾರಕ ಖುದ್ದಾಗಿ ಕಾರ್ಯವಹಿಸ್ತಾನೆ. ನಮ್ಮ ಕಡೆಯಿಂದ ಒಬ್ಬ ಹುಡುಗನ ಕಳಿಸ್ತೀವಿ, ಹೇಗಾದರೂ ಮಾಡಿ ಅವನನ್ನ ಆ ಮನೆ ಒಳಗೆ ಸೇರಿಸ್ಬೇಕು. ನನಗೆ ಗೊತ್ತು ಕಣ, ನೀನೇನೇ ನನಗೆ ಟಾರ್ಚರ್ ಕೊಟ್ಟರು ನಿನಗೆ ಮುಕ್ತಿ ಸಿಗೋದನ್ನೇ ಕಾಯ್ತಾ ಇದ್ದೀಯ ಅಂತ. ನೋಡ, ಇವನು ನಿನಗೆ ಮುಕ್ತಿ ಕೊಡಿಸ್ತಾನೆ. ಈ ಗಿಲ್ಲಿ ದಾಂಡ್ ಆಡೋ ಹುಡುಗ ನಿನಗೆ ಫ್ರೆಂಡಾ? ಲೇ, ಈ ಫೋಟೋ ತೆಗೆದಾಗ ನಾನೇನು ದಾಂಡು ಥರ ಇದ್ನ? ನಾನು ಗಿಲ್ಲಿ ಥರನೇ ಇದ್ದಿದ್ದು. ಚಿಕ್ಕ ವಯಸ್ಸಲ್ಲಿ ತೆಗೆದಿದ್ದ ಫೋಟೋ, ಇವನ್ನ ಹುಡುಕ್ಲೇಬೇಕು. ನಮ್ಮ ಮ್ಯಾನೇಜರ್ ಹಿಂಗೇನೆ ಬರೀ ಕೋಡ್ ಕೊಟ್ಬಿಟ್ಟು ಇಡೀ ಪ್ರಾಜೆಕ್ಟ್ ನೇ ಕಂಪ್ಲೀಟ್ ಮಾಡು ಅಂತ ಹೇಳ್ತಿದ್ದ. ಆಯ್ತು, ಆ ಕೋಡ್ ಕೊಡು. ಈ ಹುಡುಗ ಈಗ ಹೆಂಗಿರ್ತಾನೆ ಅಂತ ನಾನು ಬಿಡಿಸಿ ತೋರಿಸ್ತೀನಿ. ಡಿಸ್ಟರ್ಬ್ ಆಗ್ತಿದೆ, ಸೌಂಡ್ ಕಮ್ಮಿ ಮಾಡು. ಊಟ ಅಂದ್ರೆ ಏನಮ್ಮ? ನಾನಾ ನೋಡ್ತಿರೋದು? ನೀನೇ ನೋಡ್ತಿರೋದು? ಹೇಗಿರುತ್ತಮ್ಮ? ಆಯ್ತು ಬಿಡು, ತೋರ್ಸಮ್ಮ, ಪಾಸೆ ಮಾಡ್ತೀನಿ, ನೋಡ್ಕೊಂಡು ಹೋಗ್ಬಿಡ್ತೀನಿ ಅಮ್ಮ. Project completed within the given time. Lay,
ಆ ಟಿವಿಲಿ ಬರ್ತಾ ಇರೋವನ್ನ ನೋಡಿ ಇವನ್ನ ಬರ್ದ ಇಲ್ಲ ಇಲ್ಲಿ ಬರ್ದಿರೋನೇ ಅವನ ಗುಡ್ ಕ್ವಶನ್ ಗುಡ್ ಕ್ವಶನ್ ಕ್ವಶನ್ ಅಲ್ಲ ಕಣೋ ಕನ್ಫ್ಯೂಷನ್ ಹೂ ಇಸ್ ದಿಸ್ ಮಾವ ನೀವು ಆರೋಗ್ಯದ ಕಡೆ ಗಮನ ಕೊಡಬೇಕು ನೀವು ಆರಾಮಾಗಿ ಮನೆಯಲ್ಲಿರಿ ಅಡಿಕೆ ವ್ಯವಹಾರ ಎಲ್ಲ ನಾನು ನೋಡ್ಕೋತೀನಿ ಬೇಡ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ದೊಡ್ಡವರು ಹೇಳ್ತಾರೆ ಊಟ ಆದ್ಮೇಲೆ ತಾಂಬೂಲ ತಿಂದ್ರೆ ರಾತ್ರಿಗೆ ಒಳ್ಳೇದು ಬಾಳೆಹಣ್ಣು ತಿಂದ್ರೆ ಬೆಳಗ್ಗೆ ಒಳ್ಳೇದು ಏನ್ ಪಟಾಯಿಸ್ತೀನಿ ನೋಡು ತಾಂಬೂಲ ಗಂಜಲ ಕುಡಿದ್ರೆ ಕೆಮ್ಮು ಒಳ್ಳೇದು ಇವನೊಬ್ಬ ನಾನ್ ಸಿಂಕಲ್ಲೇ ಓಡ್ತಾನೆ ಭೋಜ ಮಾವ ತಾಂಬೂಲ ತಗೊಂಡ್ ಬಾ ನೆನಪಾಯ್ತು ನೆನಪಾಯ್ತು ನನಗೆಲ್ಲ ನೆನಪಾಯ್ತು ಅಪ್ಪ ನೀವು ನನ್ನ ಚಿಕ್ಕವನಾಗಿದ್ದಾಗ ನನ್ನ ಕಿವಿಲಿ ಮಂತ್ರ ಪಠನೆ ಮಾಡಿದ್ದು ನನಗೆ ಉಪನಯನ ಮಾಡಿಸಿದ್ದು ಎಲ್ಲ ನೆನಪಾಯ್ತು ಇದೇ ಜಾಗ ಇದೇ ಜಾಗ ನೋಡಮ್ಮ ಗಾಯತ್ರಿ ಮಂತ್ರ ಹೇಳ್ದಾಗಲೇ ಇವನ್ ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಾಯ್ತು ನಾನು ಉಪನಯನ ಮಾಡಿಸಿದ್ದೀನಿ ಅಂತ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ ನನ್ನ ಕರ್ಣನಿಗೆ ನಾನು ಉಪನಯನನೇ ಮಾಡಿಸಿಲ್ಲ ಊರಿಗೆ ಔಷಧಿ ಕೊಟ್ರು ನನ್ನ ಮನೆಯ ಅವಳಿಗೆ ಔಷಧಿ ಕೊಟ್ಟಿಲ್ಲ ಅಂತ ಕೊರಗಿತ್ತು ಇವನ್ ಬಂದಾಗಿಂದ ಸುಶೀಲಾ ಮುಖದಲ್ಲಿ ಖುಷಿ ಕಾಣ್ತಾ ಇದೆ ಅವಳಿಗೆ ಔಷಧಿಯಾಗಿ ಇವನೇ ಮನೆಯಲ್ಲಿರಲಿ ನನ್ನ ಮನಸ್ಸಲ್ಲ ಸರಿ ಇವನನ್ನ ಆಕ್ಟಿಂಗ್ ಅಷ್ಟೇ ಮಾಡಕ್ಕೆ ಹೇಳು ಈ ತರ ಓವರ್ ಆಕ್ಟಿಂಗ್ ಮಾಡಿದ್ರೆ ನನಗ್ ಗೊತ್ತಾದ ಹಾಗೆ ಎಲ್ರಿಗೂ ಗೊತ್ತಾದ್ರೆ ತುಂಬಾ ಕಷ್ಟ ಜನಿವಾರಣ ಈ ಕಡೆ ಹಾಕೋ ಜಸ್ಟ್ ಮಿಸ್ ಎಲ್ಲ ಮ್ಯಾನೇಜ್ ಮಾಡಿದೆ ಎಲ್ಲ ನಿನ್ನಿಂದನೇ ಆಗಿದ್ದು ನನ್ನಿಂದನ ಯಾಕೆ ಬಂದ್ಬಿಡಿ ಬೆಳಿಗ್ಗೆ ಬೆಳಿಗ್ಗೆ ತಣ್ಣೀರ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನಾನು ಎಲ್ಲ ಬಂದು ನನ್ನ ಮೇಲೆ ಹಾಕ್ತಾರೆ ಇಲ್ಲಿ ಕಮ್ಮಿ ಪೇಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಕಣ ಎಲ್ಲಿ ಹೋಗ್ತಿದ್ಯಾ ಒಂದ್ ನಿಮಿಷ ನನ್ನ ರೇಂಜ್ ಏನು ಅಂತ ಗೊತ್ತಿಲ್ಲ ನಿಮ್ಗೆ ಹಂಗಂದ್ರು ತಪ್ಪು ಅನಿಲ್ಲ ನಿಂತ್ಕೋ ನಿಂಗೆ ನಾನು ಫಸ್ಟ್ ಆಕ್ಟಿಂಗ್ ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು ಈ ತರ ಓವರ್ ರಿಯಾಕ್ಷನ್ ಕೊಡೋದ್ರ ಬದಲು ಸಿಂಪಲ್ ಆಗಿ ನಂಗ ಅಂತ ಕೇಳ್ಬೋದು ತಾನೆ ನೀನು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಅಂತ ನಿನ್ನ ಸೆಲೆಕ್ಟ್ ಮಾಡಿಲ್ಲ ಚೆನ್ನಾಗಿ ನಂಬಿಸ್ತೀಯ ಅಂತ ಸೆಲೆಕ್ಟ್ ಮಾಡಿರೋದು ಫಸ್ಟ್ ಕಂಟ್ರೋಲ್ ಮಾಡೋದನ್ನ ಕಲಿ ಗುಡ್ ಯು ಹ್ಯಾವ್ ಕಂಟ್ರೋಲ್ ನಿನ್ ಮೇಲೆ ಆಗ್ತಿರೋ ಫೀಲಿಂಗ್ಸ್ನೇ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಇನ್ನು ಆಕ್ಟಿಂಗ್ ಕಂಟ್ರೋಲ್ ಮಾಡ್ಕೊಳಲ್ವಾ ಮಾಡ್ಕೋತೀನಿ ವೆರಿ ಗುಡ್ ಟು ಬಿ ಅನ್ ಆಕ್ಟರ್ ಬಿ ಅ ಗುಡ್ ಲಿಸ್ನರ್ ಇಂಗ್ಲಿಷ್ ಸಕ್ಕತ್ತಾಗಿ ಮಾತಾಡ್ತಾರೆ ಆಕ್ಟ್ ಲೈಕ್ ಯು ಆರ್ ನಾಟ್ ಆಕ್ಟಿಂಗ್ ಅಂದ್ರೆ ಅಂದ್ರೆ ನೀನ್ ಆಕ್ಟ್ ಮಾಡ್ತಿದ್ಯಾ ಅಂತ ನಿಮ್ಗೆ ಅನ್ಸಿದ್ರೆ ಅದು ಕೆಟ್ಟ ಆಕ್ಟಿಂಗ್ ಅಂತ ಹಲೋ ನಾನ್ ಆಕ್ಟ್ ಮಾಡಿದೆ ಅಂತ ನನಗೆ ಅನ್ಸಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೆಂಗ್ರಿ ಅನ್ಸುತ್ತೆ ಅದೇ ತಾನೇ ಬೇಕಿರೋದು ನಾವ್ ಆಕ್ಟ್ ಮಾಡ್ತಿದೀವಿ ಅಂತ ನಮಗೂ ಅನ್ಸ್ಬಾರ್ದು ನೋಡೋರ್ಗೂ ಅನ್ಸ್ಬಾರ್ದು ಅವಾಗ ಏನಾಗುತ್ತೆ ಪಿಕ್ಚರ್ ಫ್ಲಾಪ್ ಆಗುತ್ತೆ ಶಟ್ ಅಪ್ ದಟ್ಸ್ ದ ಬೆಸ್ಟ್ ಆಕ್ಟಿಂಗ್ ಫಾರ್ ಎಕ್ಸಾಂಪಲ್ ಹಾ ಅವನಲ್ಲಿ ಏನ್ ಮಾಡ್ತಿದ್ದಾನೆ ಯಾರು ಕಾಯಿ ಸುಲಿತ ಅವನೇ ಅದೇ ಹೇಗ್ ಸುಲಿತಿದ್ದಾನೆ ಇನ್ನೆಂಗ್ ಸುಲಿತಾವನೆ ಕೈಯಿಂದ ಸುಲಿತಾವನೆ ಹಿ ಇಸ್ ಅ ನ್ಯಾಚುರಲ್ ಆಕ್ಟರ್ ಅದೇ ಅವನ ಜಾಗದಲ್ಲಿ ನೀನ್ ಎದ್ದಿದ್ರೆ ನೋಡು 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 ಇದು ನಿನ್ನ ಓವರ್ ಆಕ್ಟಿಂಗ್ So, he is the best actor. Best actor?
ಕಾಯಿ ಸುಲಿಯಕ್ಕೆ ಅವನಿಗೆ ಆಸ್ಕರ್ ಅವಾರ್ಡ್ ಕೊಡ್ತಾರೆ. ಎಲ್ಲೋದ್ರೂ ತುಳಿಯಕ್ ಬರ್ತಿರಲ್ಲ. ಶೂಟಿಂಗ್ ಅಲ್ಲಿ ಇಡ್ಲಿ ವಡೆ ತಿನ್ಕೊಂಡು ಆರಾಮಾಗಿದ್ದೆ. ಇಲ್ಲಿ ಎಲ್ಲರೂ ಆಕ್ಟಿಂಗ್ ಹೇಳ್ಕೊಡೋರೆ ಆದ್ರು. ಎಲ್ಲಿ ಗುಡಿ ಬ್ರಹ್ಮರಾಕ್ಷಸನ್ ಗುಡಿ ಆಕ್ಚುಲಿ ಇದೇನು ಗೊತ್ತಾ, ಟಾಪಿಕ್ ಚೇಂಜ್ ಮಾಡ್ಬಿಡ, ಕ್ಲಾಸ್ ನಡೀತಿದೆ. ಆಯ್ತು, ನೆಕ್ಸ್ಟ್ ಪಾಯಿಂಟ್. ಈಗ ಒಬ್ಬ ಆಕ್ಟರ್ಗೆ ಉಸಿರು ಕಂಟ್ರೋಲ್ ಮಾಡೋದ್ ಗೊತ್ತಿರ್ಬೇಕು. ಈಗ ನಿಂಗೆ ತುಂಬಾ ಖುಷಿ ಆದಾಗ ಹೇಗ್ ಉಸಿರಾಡ್ತೀಯ? ಮೂಗಲ್ಲಿ. ಈಗ ನಾನ್ ನಿನ್ ಜೊತೆ ಖುಷಿಯಾಗಿದ್ರೆ ಏನ್ ಅನ್ಸುತ್ತೆ? ಚುಟ್ಟು ಚುಟ್ಟು ಅನ್ಸುತ್ತೆ. ಈಗ ನಾನು ತುಂಬಾ ಖುಷಿ ಖುಷಿಯಾಗಿದ್ದೀನಿ, ಅದಕ್ಕೆ ಸಮಾಧಾನವಾಗಿ ಉಸಿರಾಡ್ತಿದ್ದೀನಿ. ಸಮಾಧಾನ? ಎಸ್ ಎಸ್, ಸಮಾಧಾನ. ಜಸ್ಟ್ ಫೀಲ್ ಇಟ್. ಎಸ್, ದಟ್ಸ್ ಗುಡ್. ಫೀಲ್ ಇಟ್. ತುಂಬಾ ಭಯ ಆದಾಗ ಬೇಗ 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 ಉಸಿರಾಡ್ತೀವಿ. ಬೇಗ 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 ಉಸಿರಾಡ್ತೀವಿ. ತುಂಬಾ ಕೋಪ ಬಂದಾಗ ಉಸಿರನ್ನ ಬಿಗಿಡಿತೀವಿ. ಬಿಗಿಡಿತೀವಿ ಅಷ್ಟೇ. ಕ್ಲಾಸ್ ಮುಗೀತಲ್ಲ, ಸರಿ ಬನ್ನಿ ಹಂಗಾರೆ ಹೋಗೋಣ. ಮತ್ತೆ ಉಸಿರನ್ನ ಸಿಚುಯೇಷನ್ಗೆ ತಕ್ಕಂತೆ ಕಂಟ್ರೋಲ್ ಮಾಡಬೇಕು, ಆಗ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗುತ್ತೆ. ಹಂಗಾದ್ರೆ ನಮ್ಮ ಪಕ್ಕದ ಮನೆ ಮುನಿಯಮ್ಮ ಗ್ರೇಟ್. ಯಾಕೆ? ಅವಳು ಸತ್ತಾಗ ಉಸಿರೇ ಆಡ್ತಿರ್ಲಿಲ್ಲ. ಸ್ಟೂಪಿಡ್. ಹೌದು, ಇದೆಲ್ಲ ನಿಮ್ಗೆ ಹೆಂಗ್ರಿ ಗೊತ್ತು? ಐ ಆಮ್ ಬೇಸಿಕಲಿ ಎ ಥಿಯೇಟರ್ ಆರ್ಟಿಸ್ಟ್. ಅಂದ್ರೆ ನಂತರ ಇವಳು ಜೂನಿಯರ್ ಆರ್ಟಿಸ್ಟೇ. ನಾನು ದೊಡ್ಡ ಹೀರೋ ಆದ್ಮೇಲೆ ಇವಳಿಗೆ ಸೆಕೆಂಡ್ ಹೀರೋಯಿನ್ ಚಾನ್ಸ್. ಬರಲ್ಲ ಲೇ, ಎಷ್ಟೊತ್ತೆ ತಗೊಂಬಾರೆ ಟೀನಾ. ಈ ಪಾರ್ಟ್ ಏನಾರು ನಂಗೆ ಸಿಗಬೇಕಾಗಿತ್ತು. ಚಿಂದಿ ಚಿಂದಿ ಉಡಾಯಿಸ್ಬಿಡ್ತಿದೆ. ನಿನ್ನ ಮೂತಿಗೆ ಆಕ್ಟಿಂಗ್ ಬೇರೆ. ಏನೋ ನನ್ನ ಮೂತಿಗ ನನ್ನ ಮೂತಿಗ ನನ್ನ ಮೂತಿಗ. ಹಲೋ ಬ್ರದರ್, ಹಂಗೆ ನೆಕ್ಸ್ಟ್ ಸೀನ್ ನೋಡಿ ಅಣ್ಣ. ಬರೀ ಒಂದು ಶಾರ್ಟ್ಗೆ ಬಂದೋದ್ರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಬಂದೋಗಿರ್ಬೇಕು, ಆ ರೇಂಜ್ಗೆ ಪರ್ಫಾರ್ಮೆನ್ಸ್ ಇರುತ್ತೆ ಅಣ್ಣಂದು. ನೋಡಿ ನೀವು ಟಿವಿಲಿ ಬರ್ತೀರಾ? ವೇಟ್ ಅಂಡ್ ಸೀ. ಏನು ನೀನು ಇನ್ನೂ ಹಳೆ ಕಾಲದಲ್ಲೇ ಇದೆಯಲ್ಲೋ. ಆ ರಿಂಗ್ ತುಂಬಾ ಚಿಕ್ಕದಾಯ್ತು, ಬೇರೆ ಏನಾದ್ರೂ ದೊಡ್ಡದಾಗಿ ಪ್ಲಾನ್ ಮಾಡ್ಬೋದಿತ್ತಲ್ಲ. ಕರ್ಣ ಯಾರೋ ನಿಂತರನೇ ಇದಾನೆ. ನಂತರ ಅಲ್ಲ ಸರಿ, ನಾ ಇವನ್ ಯಾವಾಗ ಟಿವಿಲ್ ಬಂದ್ರೆ ಇವನ್ ಇಟ್ಕೊಂಡು ಹಂಗೆ ಎಲ್ಲಾರನು ಮಕ್ಕಾರ ಮಾಡದ್ ನಾನು. ಇವನು ತಗಂಡ. ಅಯ್ಯೋ, ನಾನಂತೂ ಅದು ನೀವೇ ಅಂತ ನಂಬಿಟ್ಟೆ. ನೀವು ತಗಂಡ್ರ? ನಮ್ಮಪ್ಪ ಅವಾಗವಾಗ ಬೆಂಗಳೂರಿಗೆ ಏನಾರು ಹೋಗ್ತಾ ಇದ್ರ? ಯಾಕೆ? ಏನಿಲ್ಲ, ಮೊನ್ನೆ ಓರಾಯನ್ ಮನೆಯಲ್ಲಿ ನಂತರನೇ ಒಂದಿಬ್ರು ಓಡಾಡ್ತಾ ಇದ್ರು. ಅದಕ್ಕೆ ಆಸ್ತಿ ನನಗ್ ಸಿಗದೇ ಇದ್ರು ಪರವಾಗಿಲ್ಲ, ಇವನಿಗೆ ಮಾತ್ರ ಸಿಗಬಾರದು. ಜೋಯಿಸ್ರೆ, ನಿಮ್ಮನ್ನ ಯಾರೋ ನೋಡಕ್ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪರಮೇಶ್ವರ ಭಟ್ಟ ಅಂತ. ನಾನು ಸಿರ್ಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ನಿಮ್ಮ ಹತ್ರ ಒಂದೆರಡು ಅನುಮಾನ ಪರಿಹಾರಕ್ಕಾಗಿ ಬಂದಿದ್ದೀನಿ. ಕೇಳಿ. ಈಗ ನಿಮ್ಮ ಮನೆಗೆ ಬಂದಿದ್ದಾರಲ್ಲ ಒಬ್ಬ ಹುಡುಗ, ಅವರು ನಿಜವಾಗ್ಲೂ ನಿಮ್ಮ ಮಗನ? ಯಾಕೆ? ನಿಮಗೆ ಕಂಟಿ ಜೋಯಿಸ್ರು ಅಂತ ಗೊತ್ತಾ? ಹೇಳಿ. ಯಾರು ನೀವು? ಆಗಲೇ ಹೇಳಿದ್ನಲ್ಲ, ಪರಮೇಶ್ವರ ಭಟ್ಟ ಅಂತ. ವಿಷಯ ಇದೆ ಹೇಳಿ. ನಿಮಗೆ ಕಂಟಿ ಜೋಯಿಸ್ರು ಗೊತ್ತಾ?
ನಮ್ ತಾತನಿಗೆ ನಮ್ ಚಿಕ್ಕಪ್ಪ ಮೋಸ ಮಾಡಿದ ಕಾರಣಕ್ಕೆ ಅವರಿಗೆ ಆಸ್ತಿ ಏನು ಕೊಡದೆ ಓಡಿಸಿದ್ರು. ಅವರ ಮಗನೇ ಕಂಠಿ. ಹೆಸರು ಕೇಳಿದಿನಿ, ಆದ್ರೆ ಯಾವತ್ತೂ ಭೇಟಿ ಆಗಿಲ್ಲ. ಹೌದು, ಇದೆಲ್ಲ ಯಾಕೆ ಕೇಳ್ತಿದ್ದೀರಾ? ಇಲ್ಲೇ ಶಿರ್ಸಿ ಸಿದ್ದಾಪುರದಾಚೆ ಒಂದು ತೋಟದ ಮನೆಗೆ ಬೆಂಕಿ ಬಿತ್ತು. ಮನೆಯಲ್ಲಿದ್ದವರೆಲ್ಲ ತೀರ್ಕೊಂಡ್ಬಿಟ್ರು. ಒಬ್ಬನೇ ಒಬ್ಬ ಹುಡುಗ ಉಳ್ಕೊಂಡ್ಬಿಟ್ಟ. ಯಾರಪ್ಪ ನೀನು ಅಂತ ಕೇಳಿದ್ರೆ ಕಂಠಿ ಜೋಯಿಸ್ರು ನನ್ನಲ್ಲಿ ಕರ್ಕೊಂಡ್ಬಂದ್ರು, ಇಲ್ಲಿ ಕೂಡ ಹಾಕಿ ನನ್ನ ಕೈಲಿ ಕೂಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ದ. ಅವನಿಗೆ ಪಾಪ ಹೊರಗಿನ ಪ್ರಪಂಚದ ಅರಿವೇ ಇಲ್ಲ. ಮೂಲ ಏನಪ್ಪ ಅಂತ ಕೇಳಿದ್ರೆ ನಿಮ್ ಬಗ್ಗೆ, ನಿಮ್ ಮನೆತನದ ಬಗ್ಗೆ ಹೇಳ್ತಾ ಇದ್ದಾನೆ. ಇಪ್ಪತ್ತು ವರ್ಷದ ಹಿಂದೆ ಕಂಠಿ ಜೋಯಿಸ್ರು ನಿಮ್ಮನೆಯಿಂದ ಕರ್ಕೊಂಡು ಹೋದ ಹುಡುಗ ಇವನೇ ಇದ್ರೂ ಇರಬಹುದು. ನಿಮ್ಮ ನಿಜವಾದ ಮಗ ಇವನೇ ಆಗಿರ್ಲೂಬಹುದು. ಯಾವುದಕ್ಕೂ ನೀವೇ ಒಂದ್ಸಲ ಖುದ್ದಾಗಿ ಬಂದು ಕಣ್ಣಾರೆ ನೋಡ್ಬಿಟ್ರೆ ಒಳ್ಳೇದು. ನನ್ನ ಮಾತು ಯಾರು ಕೇಳಲಿಲ್ಲ. ಇವನು ಚಿಲ್ಡ್ರೆ ಗಾಸ್ಗೋಸ್ಕರ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಜೂನಿಯರ್ ಆರ್ಟಿಸ್ಟ್. 500 ರೂಪಾಯಿ ಕೊಟ್ರೆ ಮಗನೂ ಆಗ್ತಾನೆ, 1,000 ರೂಪಾಯಿ ಕೊಟ್ರೆ ಕಳ್ಳನ ಮಗನೂ ಆಗ್ತಾನೆ. ಹೌದು, ಸರಿಯಾಗಿ ಹೇಳಿದ್ರಿ. ಅದ್ ಯಾವ ಜಾತಿನೋ, ಅದ್ ಯಾವ ಕುಲನೋ, ಅದ್ ಎಲ್ಲಿಂದ ಬಂದು ಒಕ್ಕರ್ಸುದ್ನೋ ನಮ್ ಮನೆಗೆ. ಮಿಸ್ಟರ್ ಭೋಜರಾಜ್ ಅಪ್ಪನೇ ಬಂದ್ರು. ಅವ್ರನ್ನೇ ಕೇಳ್ಬಿಡೋಣ, ಇವತ್ತೆಲ್ಲ ತೀರ್ಮಾನ ಆಗ್ಬಿಡ್ಲಿ. ಅವ್ರ ಬಾಯಿಲ ಹೇಳಿದ್ರೆ ಆಯ್ತು ತಾನೇ ನಾನೇ ಈ ಮನೆ ಮಗ ಅಂತ. ಜಾನಕಿ ಮಾವ, ಆರತಿ ತಟ್ಟಿ ತಗೊಂಡ್ ಸರಿ ಮಾವ. ನಿನಗೈತೀಗ ಮಂಗಳ ಆರತಿ. ನೋಡೋಣ, ನೋಡ್ಕೊಳ್ಳಲ್ಲ. ಅಪ್ಪ ಏನಪ್ಪ ಇದು, ಏನಪ್ಪ ಇದೆಲ್ಲ? ಎಲ್ರು ನನ್ನ ಸೂತ ಪುತ್ರ ಅಂತ ಇದಾರೆ. ನೀನಾದ್ರೂ ಹೇಳಪ್ಪ, ನಾನು ಈ ಮನೆ ಮಗ ಅಂತ ಹೇಳಪ್ಪ, ಹೇಳಪ್ಪ. ಔಷ್ಠಿ ಔಷ್ಠಿ ರೋಗ ಗುಣ ಆಗೋದಕ್ಕೆ ಔಷಧಿ ತುಂಬಾ ಮುಖ್ಯ. ಆದ್ರೆ ಎಂತ ಔಷಧಿನು ಅವಧಿ ಮುಗಿದ್ಮೇಲೆ ಮನೇಲಿ ಇಟ್ಕೊಳ್ಳಕ್ಕಾಗಲ್ಲ, ಎಸಲೇಬೇಕಾಗುತ್ತೆ. ನೀನಿನ್ ಹೊರಡಬಹುದು. ಸುಶೀಲಾ, ನಿನ್ ಸ್ವಂತ ಮಗ ಬಂದ. ನಿಜವಾದ ಮಗ ಸಿಕ್ಕಿದಾನೆ ಅಂತ ಖುಷಿ ಪಡ್ಲ? ಅಥವಾ ಇಲ್ಲಿ ತನಕ ಇರೋ ಮಗ ಮಗ ಅಲ್ಲ ಅಂತ ದುಃಖ ಪಡ್ಲ? ಹೇಳ್ರಿ, ಯಾಕೆ ಸುಮ್ಮನೆ ಇದ್ದೀರಾ? ಎಲ್ರಿಗೂ ಬದುಕಲ್ಲಿ ನಟನೆ ಇದ್ರೆ ಇವನ್ ನಟನೇನೆ ಬದುಕು ಮಾಡ್ಕೊಂಡಿದ್ದಾನೆ. ಇವನ್ ನಿನಗೆ ನಿಜವಾದ ಮಗ ಅನಿಸ್ತಿದ್ದಾನೆ ಅಂದ್ರೆ ಅವನೊಬ್ಬ ಒಳ್ಳೆಯ ನಟ ಅಂತ, ನಿನ್ ಮಗ ಅಂತ. ನಿನ್ ಸ್ವಂತ ಮಗ ಬಂದ, ನೀನೇ ಬಂದು ಆರತಿ ಮಾಡ್ಬಾರ್ದು.
ನನಗೂ ಈ ಮನೆಗೂ ಋಣ ಮುಗಿತು ಅಂತ ಕಾಣಿಸುತ್ತೆ. ಸರಿ ಥ್ಯಾಂಕ್ಸ್ ಇಷ್ಟು ದಿವಸ ಅಮ್ಮನ ಪ್ರೀತಿ ಕೊಡಿಸಿದ್ದಕ್ಕೆ. ಕರ್ಣ ಕರ್ಣ ಈ ಜಾಗ ಬಿಡ್ತಿದ್ದೀನಿ ಅಂತ ಕಣ್ಣೀರಿಗೆ ಜಾಗ ಕೊಡ್ತಿದ್ಯಾ? ಅದಕ್ಕೆ ನಾನೇ ಕರ್ಕೊಂಡು ಬಂದೆ. ಇನ್ನು ಉಳಿದಿದ್ದು ತಮಗೆ ಬಿಟ್ಟಿದ್ದು. ಮಗನ ಕರಿ ಕರ್ಣ. ಅಮ್ಮ, ಕೃಷ್ಣ ಕರ್ಣ ಅರ್ಜುನ ಅಂದ್ರೆ ಅವನು ತಿರುಗೋನಲ್ಲ, ಅವನು ಕುಮಾರ. ಕುಮಾರ ಹಲೋ, ಆಕ್ಟರ್ ಕರ್ಣ ತಾವಿನ ಹೊರಡಬಹುದು, ಒರಿಜಿನಲ್ ಬಂದಾಯ್ತು. ನನ್ನ ಲಗೇಜ್ ಮಾಡಿದ್ದೆ ನಾನು ನಾನು ತರ್ತೀನಿ. ಒಳಗೆ ಹೋಗಕ್ಕೆ ಏನೋ ನೆಪ ಬೇಕು. ಸಾಕ್ ಸಾಕೊಂಡು ಶೂ ಹಾಕೊಂಡು ಲೇಸ್ ಕಟ್ಕೊಂಡು ಒಂದ್ ಗಂಟೆ ಹೊತ್ತು ಕೂತ್ಕೋತಾನೆ. ಬೇಗ ಎದ್ದು ಬಾ. ಬರ್ತೀನಮ್ಮ. ನಿಮ್ಮ ಮಗ ಮನೆಗೆ ಬಂದ. ಈ ಕೋಣೆ ಈಶಾನ್ಯ ಮೂಲಿದೆ, ನನಗಿದೆ ಸೂಕ್ತ. ನಿಮ್ಮಿಷ್ಟ, ಊಟ ಇಲ್ಲಿಗೆ ತಗೊಂಡ್ಬರ್ಲ? ಹಾಗೆ ಅಪ್ಪನ ಬಟ್ಟೆ ಬೇಕಿತ್ತು. ಅಪ್ಪನ ಬಟ್ಟೆನ? ನಾನು ರಾಮ್ ಜೋಯಿಸ್ ಎದುರು ಮಾಡಿದೆ, ಇದು ಅವ್ರು ಮಾಡಿದ್ದಲ್ಲ. ಐತಾದ್ರು ಮಾಡ್ರ? ಅವರು ಮಾಡಿಲ್ಲ. ಇವನೇನಣ್ಣ ಇವನು, ಅವನ್ ಮಾಡಿಲ್ಲ ಇವನ್ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ. ಇವನಿಗೆ ಮಾಟ ಮಾಡಕ್ ಬರುತ್ತಾ ಇಲ್ವೋ? ಮಾಟ ಬೇರೆ, ವಾಮಾಚಾರ ಬೇರೆ. ಮಾಟ ವಾಮಾಚಾರದ ಒಂದು ಭಾಗ. ನಮ್ಮ ಅಬ್ದುಲ್ ಬರಕ್ ಕೇಳೋಣ, ಅವನು ಇದನ್ನೆಲ್ಲ ಯಾರ್ ಮಾಡಿದ್ದು ಅಂತ ಅಪ್ಪ ಅಕ್ಕ ಹೇಳ್ತಾನೆ. ಆಟ ಮಂತ್ರ ಮಾಡಕ್ಕೆ ಸಾಮ್ರಾಣಿ ಬಳಸ್ತಾರ. ಆಟಗಾರನಿಗೆ ಆಟ ಗೊತ್ತು, ಮಾಟಗಾರನಿಗೆ ಮಾಟ ಗೊತ್ತು. ನಿನಗೇನು ಗೊತ್ತು? ಮಾಟ.
ಮತ್ತ ಮಾಡು. ಬಾಳೆದಿಂದು ಬಾಳೆಕಂದು ಬಾಳೆ ಹೂ ಇದರಲ್ಲ ಯಾವುದೋ ಒಂದು ಉಪಯೋಗ ಆಗಿದೆ. ಆತ ಕೂಡ ನನ್ನಂತೆ ಬಿಸ್ತದಲ್ಲಿ ತಂತ್ರ ಹಾಗೂ ಪಟಗಳನ್ನು ಕಲಿತಿರುವನು. ಅದು ಪ್ರಪಂಚದ ಅತ್ಯಂತ ಪ್ರಭಾವಿ ಮಾಂತ್ರಿಕ ಹಾಗೂ ತಾಂತ್ರಿಕರ ಮೂಲ ಸ್ಥಾನ. ಮಾಂತ್ರಿಕ ಜನಾಂಗವನ್ನು ಬೆಳೆಸಲು ಆಯ್ಕೆಯಾದ ಮಕ್ಕಳನ್ನು ಸೆಳೆದು ತಂದು ಮಾಂತ್ರಿಕತೆಯಲ್ಲೇ ಬಳಗಿಸುವ ಜಾಗ ಅದು. ಅವನು ಸಹ ಅಲ್ಲಿಂದನೇ ಬಂದವನು. ಅವನು ಸಾಮಾನ್ಯ ಅಲ್ಲ. ಬಿಸ್ತಾದ ಮಹಾಗುರು ದಾರ್ಕ, ಮುನ್ನುಡಿ ಮತ್ತು ಹಿನ್ನುಡಿ ಇಬ್ಬರು ದಾರ್ಕನ ಅತಿ ಮುಖ್ಯ ಬಲಗಳು. ಮುನ್ನುಡಿಗೆ ಒಬ್ಬ ವ್ಯಕ್ತಿಯನ್ನು ನೋಡಿದಾಕ್ಷಣ ಆತನ ಭವಿಷ್ಯವನ್ನು ಕರಾರುವಾಕ್ಕಾಗಿ ಹೇಳುವ ಶಕ್ತಿ ಇದ್ರೆ, ಹಿನ್ನುಡಿಗೆ ಹಿಂದೆ ಭೂತಕಾಲದಲ್ಲಿ ನಡೆದದ್ದೆಲ್ಲ ತರ್ಕಿಸುವ ಸಾಮರ್ಥ್ಯ ಇತ್ತು. ಹಾಗೆಯೇ ಹಿನ್ನುಡಿಯ ಎಡಗಣ್ಣಿನ ವಕ್ರದೃಷ್ಟಿಗೆ ಎದುರುಗಿರುವವರ ಶಕ್ತಿಯನ್ನು ಕುಂದಿಸುವ ಕಲೆ ಸಿದ್ಧಿಸಿತ್ತು. ದಾರ್ಕ ಈ ಹುಡುಗನನ್ನು ತನ್ನ ಮೂರನೇ ಬಲವನ್ನಾಗಿ ಬೆಳೆಸಲು ನಿರ್ಧರಿಸಿ ಅವನಿಗೆ ತನ್ನ ಮಂತ್ರಾಶಕ್ತಿಯನ್ನೆಲ್ಲ ಧಾರೆ ಎರೆದಿದ್ದ. ಮೂರೂ ಘಟಾನುಘಟಿಗಳ ಶಕ್ತಿ ಈ ಹುಡುಗನಿಗೆ ಸಿದ್ಧಿಯಾಗಿತ್ತು. ಆದರೆ ಇವನು ಗುರುವಿಗೆ ತಿರುಮಂತ್ರ ಹೊಡೆದ. ಮುನ್ನುಡಿ ಮತ್ತು ಹಿನ್ನುಡಿ ಇಬ್ಬರ ಮತಿಗೂ ಮಂಕು ಎರಿಸಿದ. ಶಕ್ತಿಶಾಲಿ ಮುನ್ನುಡಿಯನ್ನು ಸಾಯಿಸಿ ಹಿನ್ನುಡಿಯ ದಿವ್ಯ ಶಕ್ತಿ ಇರುವ ಕಣ್ಣನ್ನು ಚುಚ್ಚಿ ಬಿಸ್ತಾದಿಂದ ಪರಾರಿಯಾದ. ಆ ದಿನದಿಂದ ಇವನ ಹುಡುಕಾಟ ನಿರಂತರವಾಗಿ ಸಾಗ್ತಾ ಇದೆ. ಯಾರ ಬಗ್ಗೆ ಹೇಳ್ತಾ ಇದೀಯ? ಮಗನ ಹೆಸರಲ್ಲಿ ರಾಮ ಜೋಯಿಸರು ಮನೆ ಸೇರಿರೋ ಆ ಮಾಂತ್ರಿಕನ ಬಗ್ಗೆ. ನಿಮ್ಮ ಮೇಲೆ ವಾಮಾಚಾರ ಮಾಡಿದವನ ಬಗ್ಗೆ. ಆ ಮನೆಗೆ ಕಾಲಿಟ್ಟ ಕ್ಷಣದಲ್ಲೇ ಅವನ ಅರಿವು ನನಗಾಯ್ತು. ಅದಕ್ಕೆ ಪೂರಕ ಬಲಗಾಲ ಹಚ್ಚೆ, ಕಿವಿಯ ತ್ರಿವೋಲೆ. ಮಾಟಕ್ಕೆ ಬೇಕಾಗೋ ಕಾಲ ಧೂಳು ಕೂಡ ನಿಮಗೆ ಸಿಗದ ಹಾಗೆ ನೃತ್ಯ ರೂಪದಲ್ಲಿ ಹೊರಟವನು. ಅವನೇ ಇದಕ್ಕೆಲ್ಲ ಕಾರಣ. ನಿಮ್ಮ ಮೈ ಸೋಕಿರೋ ವಸ್ತುವನ್ನೇ ಬಳಸಿ ನಿಮ್ಮ ಆಕೃತಿಯನ್ನು ರಚಿಸಿ ಮೂಲ ಮಾಟ ಮಾಡಿದ್ದಾನೆ. ಹಿನ್ನುಡಿ
ಇವತ್ತು ಹಾಳು ಹುಣ್ಣಿಮೆ ಅಷ್ಟ ದಿಗ್ಬಂಧನ ಮಂಡಲಕ ಹೊಡೆಯೋದಿಕ್ಕೆ ಒಳ್ಳೆ ಸಮಯ. ತ್ರಿಶಂಕುಮಣಿಯನ್ನ ಪಡೆಯೋಕೆ ಅಷ್ಟ ದಿಗ್ಬಂಧನ ಮಂಡಲಕಾನ ಅವರ ಮನೆಯಲ್ಲೇ ಅವರ ಮನೆಯವರಿಂದನೇ ಹೊಡಿಬೇಕು. ಆ ಕೆಲ್ಸಾನ ಕುಮಾರ ಮಾಡ್ತಾನೆ. ಅದಕ್ಕೂ ಮುಂಚೆ ಆ ಮನೆಗೆ ಮಗನ ಹೆಸರಲ್ಲಿ ಒಬ್ಬ ಬಂದಿದ್ದಾನೆ. ಅವನು ಏನೋ ಒಂದು ಪಿತೂರಿ ಮಾಡಿ ಆ ಮನೆ ಒಳಗೆ ಕಾಲಿಟ್ಟಿದ್ದಾನೆ. ಅವನನ್ನ ನಾವು ಆಗಲೇ ಗಳಿಸಿದ್ದಾಯ್ತು. ಅವನು ಅಲ್ಲೇ ಇದ್ದಾನೆ. ಶಾಮಶ ಮಂತ್ರ ಶುರು ಮಾಡಿದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಅಷ್ಟಮಂಡಲಕ ಮುರಿದ್ರೆ ದಾರ್ಕ ಬಂದು ತ್ರಿಶಂಕುಮಣಿನ ಪಡಿತಾನೆ. ದಾರ್ಕನಿಗೆ ಮಣಿ ಬೇಕು, ನಿಮಗೆ ಅವರ ಆಸ್ತಿ ಬೇಕು. ಇಷ್ಟೆಲ್ಲ ಆಗಿ ಮಣಿ ನಮ್ಮ ಪಾಲಾದರೆ ನಿಮಗೆ ಸೇರಬೇಕಾಗಿರೋ ಆಸ್ತಿ ನಿಮಗೆ ಸೇರುತ್ತೆ. ಕೊನೆಗೆ ಎಲ್ಲರಿಗೂ ಪರಿಹಾರ ಅನ್ನೋದು ಸಿಗತ್ತೆ. ನಂಗೇನ್ ಸಿಗತ್ತೆ? ಸಿಕ್ಕಿದೆಯಲ್ಲ. ನಾನೀಗ ಅವನ್ನ ನಿರ್ನಾಮ ಮಾಡ್ತೇನೆ. ಕುಮಾರ ಅವ್ರ ಮನೆಯವರಿಂದಾನೆ ಅಷ್ಟ ದಿಗ್ಬಂಧನ ಕೊಡಿಸ್ತಾನೆ. ಹೆಣ್ಣುಡಿ, ಜೈಸೆ ಭೀ ಹೋ ಜಹಾ ಭೀ ಹೋ ಜೋ ಭೀ ಹೋ ಖಬರ್ ತೋ ಹಮ್ ರಖೇಂಗೆ. ತುಮಹಾರಾ ಜೀನಾ ಭೀ ಹಮ್ಸೆ ಮೌತ್ ಭೀ. ಬ್ರದರ್, ಹುಟ್ಟು ಸಾವು ಡಿಸೈಡ್ ಮಾಡಬೇಕಾಗಿರೋದು ನೀನಲ್ಲ.
ಶಾಮಶ ಬೊಂಬೆ. ಶತ್ರುವಿನ ಪ್ರತಿರೂಪ ಆಗಿರೋ ಈ ಬೊಂಬೆಗೆ ನಾವೇನಾದರೂ ಅವನ ರಕ್ತ ಅಥವಾ ಅವನ ಉಗುರು ಅವನ ಕೂದಲು ಸ್ಪರ್ಶಿಸಿ ಬೃಹದಳೆ ಅಗ್ನಿಗೆ ಆಹುತಿ ಮಾಡಿದ್ರೆ ಶತ್ರು ನಿರ್ನಾಮ ಖಂಡಿತ. ಕನ್ನಡಿಯೇ, ನಾನು ಬೆಳೆಸಿರೋ ಶಕ್ತಿನೇ ನನಗೆ ಎದುರು ನಿಂತು ನಾನು ತಲುಪಬೇಕಾದ ಜಾಗವನ್ನು ನನಗಿಂತ ಮೊದಲೇ ತಲುಪಿದಾನೆ ಅಂದ್ರೆ ನನ್ನ ಉದ್ದೇಶನೇ ಅವನ ಉದ್ದೇಶ ಆಗಿರಬಹುದಾ? ಆ ಮಣಿ ನಮ್ ಕೈಗೆ ಸಿಕ್ಕಿದ್ರೆ ನಾವು ಶಕ್ತಿಶಾಲಿ ಆಗ್ತೀವಾ? ತ್ರಿಶಂಕು ಲೋಕದ ಆಸೆ ಅವನಿಗೂ ಇರಬಹುದಾ? ಅತುರಂಗ ಪ್ರಯೋಗ ಮಾಡಿ ತ್ರಿಶಂಕು ಪ್ರಯಾಣ ಬೆಳೆಸ್ತಾನೆ ಅಂದ್ರೆ ಆ ಶಕ್ತಿ ಇವನಿಗೆ ಹೇಗೆ ಬಂತು? ಅವನ ಸಂಹಾರ ನನ್ನ ಕೈಯಲ್ಲೇ.